ಐ ಫ್ರೆಂಡ್ಸ್ ಐ ಎಂ ವೆಲ್ಕಮ್ ಟು ಅನ್ನ ಅಕಾಡೆಮಿ ಸೊ ಇವತ್ತಿನ ವೀಡಿಯೋದಲ್ಲಿ ಸ್ನೇಹಿತರೆ ಭೂಗೋಳ ಶಾಸ್ತ್ರದ ನಾವು ಏನು ಸೀರೀಸ್ ಮಾಡ್ತಾ ಇದ್ದೀವಿ ವಾಯುಗೋಳದಲ್ಲಿ ಅದರಲ್ಲಿ ಇವತ್ತು ಪಾರ್ಟ್ ಫೈವ್ ವಿಡಿಯೋದಲ್ಲಿ ವೃಷ್ಟಿ ಬಗ್ಗೆ ನೋಡೋಣ ವೃಷ್ಟಿ ಮೋಡ ನಿಮ್ಗೆ ಗೊತ್ತಿರುತ್ತೆ ವೃಷ್ಟಿ ಅಂದರೆ ಮಳೆ ಪರ್ಸಿಪಿಟೇಷನ್ ಅಂತ ಕರಿತೀವಿ ವೃಷ್ಟಿಗೆ ಇಂಗ್ಲೀಷಲ್ಲಿ ಸೊ ಈ ಮಳೆ ಹೆಂಗಾಗುತ್ತೆ ಹೈಡ್ರಾಲಜಿಕಲ್ ಸೈಕಲ್ ಜಲಾಮೃತ ಜಲಾವೃತ ಅಂತ ನಾವೇನು ಕರಿತೀವಿ ಸೊ ಅದ್ರ ಬಗ್ಗೆ ತಿಳ್ಕೊಣ ಮಳೆ ಹೆಂಗಾಗುತ್ತೆ ಅಲ್ಲಿರ್ತಕ್ಕಂಥ ಒಂದು ಸ್ಪೆಸಿಫಿಕ್ ಟರ್ಮ್ಸ್ಗಳಾಗಿರ್ಬೋದು ಅದರ ವಿಧಗಳಾಗಿರ್ಬೋದು ಹೇಗೆ ಹೇಗಾಗುತ್ತೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋಲಿ ತಿಳ್ಕೊಣ ನೀವು ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ದಯವಿಟ್ಟು ನೋಡಿ ಅದು ನೋಡಿದ್ರೆ ಇದು ನಿಮ್ಗೆ ಈಸಿ ಆಗುತ್ತೆ ಯಾಕಂದ್ರೆ ಫಸ್ಟ್ ವಿಡಿಯೋ ನಾನು ವಾಯುಮಂಡಲದ ಬಗ್ಗೆ ಹೇಳಿದ್ದೀನಿ ಅದರ ಒಂದು ವಲಯಗಳ ರಚನೆ ಆಗಿರ್ಬೋದು ಸೆಕೆಂಡ್ ವಿಡಿಯೋದಲ್ಲಿ ಆ ಒತ್ತಡ ಪಟ್ಟಿಗಳ ಸ್ಥಳಾಂತರಗಳಾಗಿರ್ಬೋದು ಹೆಂಗೆ ವಾಯು ಚಲನೆ ಆಗುತ್ತೆ ಮತ್ತೆ ಸೀಸನ್ಸ್ ಹೆಂಗ್ ಬರುತ್ತೆ ವಾ ನಮ್ಮ ಬೇಸಿಗೆಗಾಲ ವಸಂತಗಾಲ ಚಳಿಗಾಲ ಮಳೆಗಾಲ ಹೇಗಾಗುತ್ತೆ ಅದ್ರ ಬಗ್ಗೆ ಡೀಟೇಲ್ಸ್ ಇದೆ ಪಾರ್ಟ್ ತ್ರೀ ಮಾರುತಗಳ ಬಗ್ಗೆ ಡೀಟೇಲ್ಸ್ ಇದೆ ಪಾರ್ಟ್ ಫೋರ್ ಸೈಕ್ಲೋನ್ ಆವೃತ ಮಾರುತಗಳ ಬಗ್ಗೆ ಡಿ ಡೀಟೇಲ್ಸ್ ಇದೆ ಸೊ ಇದೆಲ್ಲ ನೀವು ಓದಿ ಬಂದರೆ ಈ ಮಳೆ ನೆಕ್ಸ್ಟ್ ಮೋಡ ತ ಬರುತ್ತೆ ನೆಕ್ಸ್ಟ್ ಒಂದು ಪಾರ್ಟಲ್ಲಿ ಸೊ ಇದು ನಿಮಗೆ ಈಸಿಯಾಗಿ ಅರ್ಥ ಮಾಡ್ಕೋಬೋದು ಓಕೆ ಫೈನ್ ಸೊ ಈ ಮಳೆ ಬಗ್ಗೆ ತಿಳಿತಾ ಹೋಗೋಣ ನಾವು ವೃಷ್ಟಿ ಬಗ್ಗೆ ಅದಕ್ಕಿಂತ ಮುಂಚೆ ಇದು ಅನ್ ಅಕಾಡೆಮಿ ನಿಮ್ಗೆ ಗೊತ್ತಿರೋ ಮೂವತ್ತು ಪ್ಲಸ್ ಎಜುಕೇಟರ್ಸ್ ಇಲ್ಲಿ ನಿಮಗೆ ಸಿಗ್ತಾರೆ ಎಲ್ಲಾ ರೀತಿ ಒಂದು ಎಕ್ಸಾಮ್ಸ್ ಕೂಡ ನೀವು ಇಲ್ಲಿ ಕೋರ್ಸಸ್ನ ತಗೋಬಹುದು ದೆಹಲಿ ಮತ್ತು ಹೈದರಾಬಾದ್ ಮಾದ್ರೆ ಭೂತನ ಇರುತ್ತೆ ಒಂದು ಸಬ್ಜೆಕ್ಟ್ ಎರಡರಿಂದ ಮೂರು ನಿಮಗೆ ಎಜುಕೇಟರ್ಸ್ ಇರ್ತಾರೆ ಅವ್ರ ಚಾಟ್ ಮಾಡಬಹುದು ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಪೇಪರ್ಸ್ ಇರುತ್ತೆ ಕ್ಲಾಸಸ್ ಇರುತ್ತೆ ಸೊ ನೀವು ಪ್ಲಸ್ ಕೋರ್ಸ್ನ ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಪಿ ಡಿ ಎಫ್ ನೋಟ್ಸ್ಗಳು ಸಿಗುತ್ತೆ ಸೊ ತುಂಬಾ ನಿಮ್ಗೆ ಅಡ್ವಾಂಟೇಜಸ್ ಗಳಿವೆ ನೀವು ಮನೇಲಿ ಕುತ್ಕೊಂಡು ಓದ್ಬೋದು ಮೊಬೈಲ್ ಥ್ರೂ ನೀವು ಎಲ್ಲಾ ವಿಡಿಯೋಸ್ ಆಕ್ಸೆಸ್ ಮಾಡ್ಬೋದು ಏಯ್ಟಿ ರುಪೀಸ್ ಪರ್ ಡೇ ಬೀಳುತ್ತೆ ನಿಮಗೆ ಸ್ಟ್ರಕ್ಚರ್ಡ್ ಕ್ಲಾಸಸ್ ಇರುತ್ತೆ ಲೈವ್ ಡೋಟಿ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ ಸೊ ಇವನ್ ಇ ಎಮ್ ಐ ಆಪ್ಷನ್ಸು ಕೂಡ ಇರುತ್ತೆ ನಿಮಗೆ ಬೇಕು ಅಂದರೆ ಖರೀದಿ ಮಾಡಿ ನನ್ನ ಒಂದು ರೆಫ್ರಲ್ ಕೋಡ್ನ ಯೂಸ್ ಮಾಡಿ ಪುನೀತ್ ಲೈವ್ ಅಂತಕ್ಕಂಥದ್ದು ಪಿ ಯು ಎನ್ ಇ ಟಿ ಎಲ್ ಐ ವಿ ಇ ಅಂತ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅಥವಾ ನೀವು ಕೆ ಎಸ್ ಪ್ರಿಲಿಮ್ಸ್ ಟೆಸ್ಟ್ ಇಯರ್ಸು ಕೂಡ ಅನ್ನ ಅಕಾಡೆಮಿ ಲಾಂಚ್ ಮಾಡಿದರೆ ನಿಮ್ಗೆ ಅದು ಮಾತ್ರ ಬೇಕು ಅಂದರೂ ಕೂಡ ನೀವು ತೊಗೋಬೋದು ಅದಕ್ಕೂ ಕೂಡ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಈ ಪುನೀತ್ ಲೈವ್ ಅಂತಕ್ಕಂಥ ಒಂದು ಏನು ರೆಫ್ರಲ್ ಕೋಡನ್ನ ಯೂಸ್ ಮಾಡಿದ್ರೆ ಓಕೆ ಫೈನ್ ಇವಾಗ ನಾವು ಮಳೆಗೆ ಹೋಗಕ್ಕಿದ್ ಮುಂಚೆ ಈ ಒಂದು ಮುಖ್ಯವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಜಲಾಮೃತ ಸೈಕಲ್ ಏನು ಕರಿತೀವಿ ನಾವು ಅಂದ್ರೆ ಜಲದ ಒಂದು ವೃತ್ತ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆ ಯಾ ಭೂಮಿ ಆಗಿರಲಿ ಒಂದು ಇದಾಗಿರ್ಲಿ ಇವಾಗಿರೋದು ಇರೋದು ನಸಿಶು ಹೋಗಲ್ಲ ಅಂದ್ರೆ ನಸಿಶು ಹೋಗಲ್ಲ ಅಂತಂದ್ರೆ ಈಗ ಮಳೆ ಬೀಳುತ್ತೆ ಮಳೆ ಬೀಳ್ದಾಗ ಸಮುದ್ರ ತುಂಬುತ್ತೆ ಭೂ ನದಿ ತುಂಬುತ್ತೆ ಎಗೇನ್ ಅದು ಇಷ್ಟು ವರ್ಷಾಂತರ ತುಂಬ್ತಾ ಇದೆ ಅಂದರೆ ಸಮುದ್ರ ಜಾಸ್ತಿ ಆಗಬೇಕು ಸೊ ಈ ರೀತಿ ಕಾನ್ಸೆಪ್ಟ್ ಕಾನ್ಸೆಪ್ಟೆಲ್ಲ ಇದು ಆ್ಯಕ್ಚು ಆ್ಯಕ್ಚುಲಿ ಏನು ಅಂದರೆ ಯಾವುದೇ ಒಂದು ಇದು ಈಗ ಫಾರ್ ಎಕ್ಸಾಂಪಲ್ ನೀವು ಪರ್ವತ ತಗೊಂಡ್ರು ಪರ್ವತ ಬೆಳೀತಾ ಇದೆ ಅಂತ ಹೇಳ್ತಾರೆ ಇಟ್ ದಟ್ ಈಸ್ ನಥಿಂಗ್ ಬಟ್ ಅದು ಒಂದು ಈಕ್ವಿಲಿಬ್ರಿಯಮ್ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಅರ್ಥ ಅಂದರೆ ಪರ್ವತ ಏನಿರುತ್ತೆ ಅದು ಸೌದು ಅದರ ಮಣ್ಣೇನು ಕೆಳಗಡೆ ಬೀಳುತ್ತೆ ಈ ಪ್ರದೇಶಕ್ಕೆ ಏನು ಮಣ್ಣು ಬೀಳುತ್ತೆ ಇಲ್ಲಿ ಕುಸಿತ ಉಂಟಾಗುತ್ತೆ ಇಲ್ಲಿ ಕುಸಿತ ಉಂಟಾದಾಗ ಈ ಜಾಗ ಇರೋದಿ ಇರುತ್ತಲ್ಲ ಸರಿಯುತ್ತೆ ಇದೇನಾಗುತ್ತೆ ಸರದಾಗ ಏನಾಗುತ್ತೆ ಈ ಕುಸಿತಕ್ಕೆ ಮ್ಯಾಚ್ ಮಾಡ್ಬೇಕಲ್ವಾ ಈ ಭಾರ ಏನಿದೆ ಈ ಬಾರಕ್ಕೆ ಈಕ್ವಲಿ ಬಿರಿಯಮ್ ಆಗಬೇಕು ಇಲ್ಲಿ ಅದು ಏನು ಮಾಡುತ್ತೆ ಮೇಲ್ ತಳಲ್ಪಡುತ್ತೆ ಎಗೇನ್ ಪರ್ವತ ಮೇಲ್ ಹೋಗುತ್ತೆ ಅಂದ್ರೆ ಇಟ್ಸ್ ಲೈಕ್ ಎ ಸೈಕಲ್ ಒಂದು ವೃತ್ತ ಇದರಿಂದ ಏನಾಗುತ್ತೆ ಅಂತಂದ್ರೆ ಯಾವುದು ಇಲ್ಲಿರೋದು ನಶಿಸಿ ಹೋಗ್ತಕ್ಕಂಥದ್ದಲ್ಲ ಅದು ಒಂದು ಸೈಕಲ್ ಅದು ಸಾ ನೈಸರ್ಗಿಕವಾಗಿ ನಡತಕ್ಕಂಥದ್ದು ಅದೇ ರೀತಿ ಈ ಜಲಾಂಧು ಕೂಡ ಹಾಗೆ ಇಲ್ಲಿ ಭೂಮಿಯ ಮೇಲ್ಮೇಲಿರ್ತಕ್ಕಂಥ ಆದ್ರತೆ ಆಗಿರ್ಬೋದು ವಾ ಅನಿಲ ದ್ರವ ಪದಾರ್ಥ ಆಗಿರ್ಬೋದು ಸಮುದ್ರದಲ್ಲಾಗಿರೋದು ಆಗಿರೋದು ಅವಿಯಾಗಿ ಏನಾಗುತ್ತೆ ಮೋಡಗಳಾಗುತ್ತೆ ಇಲ್ಲಿ ಆವಿಯಾಗೋ ಒಂದು ಮೂರು ರೀತಿ ಕಂಡೀಷನ್ ಬರುತ್ತೆ ಒಂದೇನೋ ಬಾಷ್ಪೀಕರಣ ಅಂತ ಕರಿತೀವಿ ಕನ್ನಡದಲ್ಲಿ ಅಂದರೆ ವೇಪರೈಸೇಷನ್ ಅಂತ ಕರಿತೀವಿ ಆಮೇಲೆ ವೇಪರೈಸೇಷನ್ ಅಂದರೆ ಬಾಷ್ಪೀಕರಣ ಆಗಿ ಮೇಲೋಗಿ ಅಂದರೆ ಪ್ರಚಲನ ಪ್ರವಾಹದ ಮುಖಾಂತರ ಮೇಲೋಗಿ ಕನ್ವೆನ್ಷನಲ್ ಅಂತ ಕರಿತೀವಿ ನಾವು ಮೇಲೋಗಿ ಅಲ್ಲೇನಾಗುತ್ತೆ ಘನಿ ಆಯಿತಾ ಆಯ್ತಾ ಘನೀಕರಣ ಅಂತ ಹೇಳ್ತೀವಿ ಅದನ್ನು ಕಂಡೆನ್ಸೇಷನ್ ನೆಕ್ಸ್ಟು ಅದು ಕಂಡೆನ್ಸ್ ಆದ್ಮೇಲೆ ಮಳೆ ಬೀಳುತ್ತೆ ಮಳೆಯನ್ನ ನಾವು ಪರ್ಸಿಪಿಟೇಷನ್ ಅಂತ ಕರಿತೀವಿ ಸೊ ಮೂರನ್ನ ಎಕ್ಸ್ಪ್ಲೇನ್ ಮಾಡೋಣ ಸೊ ಈ ಒಂದು ಸೈಕಲ್ ಇದೆಯಲ್ಲ ಈಗ ಸಮುದ್ರದ ಮಟ್ಟ ತುಂಬ ನಾವು ಒಂದು ನೂರು ವರ್ಷ ಅಥವಾ ಇನ್ನೊಂದು ದಶಲಕ್ಷ ವರ್ಷಗೊಳಿಸ್ಕೊಂಡ್ರೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಬಿಕಾಸ್ ಆಫ್ ನಮ್ಮ ಒಂದು ಏನು ಹೀಟ್ ಉಷ್ಣಾಂಶ ಜಾಸ್ತಿ ಆಗಿರೋದ್ರಿಂದ ಅಂದರೆ ನಾವು ಏನು ಕರಿಬೋದು ಉಷ್ಣಾಂಶ ಏನಕ್ಕೆ ಜಾಸ್ತಿ ಮಾಡ್ಕೊಂಡ್ವಿ ನಾವು ಹಿಂಗಲ್ ಡಕ್ಸನ್ನು ಬಿಡೋದ್ರಿಂದ ಸೊ ಇದರಿಂದ ನೀರಿನ ಮಟ್ಟ ಜಾಸ್ತಿ ಹೆಂಗಾಯ್ತು ಅಂದ್ರೆ ಹಿಮಗಳ ಕರ್ಗೆ ಏನಾಗುತ್ತೆ ಅದು ನೀರಿನ ಮಟ್ಟಕ್ಕೆ ಜಾಸ್ತಿ ಆಗುತ್ತೆ ಹಿಮ ಮಂಜುಗಡ್ಡೆಗಳಿದೆ ನಿಮ್ಗೆ ಎರಡು ಸರ್ಕಲ್ ಗೊತ್ತು ಆರ್ಟಿಕ್ ಸರ್ಕಲ್ ಅಂಟಾರ್ಟಿಕ್ ಸರ್ಕಲ್ ಸೊ ಅಲ್ಲಿನ ಹಿಮಗಳ ಕರ್ಗೆ ಏನಾಗುತ್ತೆ ಇಲ್ಲ ಆಗ್ತಕ್ಕಂಥದ್ದು ಸೊ ಈ ಒಂದು ಸೈಕಲ್ ಇದೆಯಲ್ಲ ಎಗೇನೆ ಆ ಈಗ ಏನಾಗುತ್ತೆ ಈ ಒಂದು ನೀರು ಆವಿ ಆಗುತ್ತಲ್ಲ ಈ ಒಂದು ನೀರು ನೋಡಿ ಇಲ್ಲಿ ಅಂತರ್ಜಲ ಆಗಿರ್ಬೋದು ಈ ನೀರು ಮೇಲ್ಮೈ ನೀರು ಆವಿ ಆಗುತ್ತೆ ಮೋಡಗಳಾಗುತ್ತೆ ವಾತಾವರಣದಲ್ಲಿ ಮಳೆ ಸುರಿಸುತ್ತೆ ಪುನಃ ಭೂಮಿಗೆ ಬರುತ್ತೆ ಸೊ ಈ ರೀತಿ ಒಂದು ವೃತ್ತ ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು ಓಕೆ ಫೈನ್ ಸೊ ಈ ಮಳೆ ಬಗ್ಗೆ ನಾವು ನೋಡಿದ್ರೆ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು ಪರಿಸರಣ ಮಳೆ ಅದ್ರದ್ದು ಬಗ್ಗೆ ನಾನು ಇಟ್ಕೊಂಡು ಜಸ್ಟ್ ಅಂದರೆ ಮಳೆ ವಿಧ ಮುಂದೆ ತಗೋತೀನಿ ಅದ್ರಲ್ಲಿ ಪ್ರಮುಖವಾಗಿ ಪರಿಸರಣ ಮಳೆ ಸೊ ಅದರಿಂದ ನಾನು ಏನಕ್ಕೆ ತಗೋತಾ ಇದ್ದೀನಿ ಫಸ್ಟ್ ಅಂತಂದರೆ ಇಲ್ಲಿ ನಿಮಗೆ ಮೂರು ಪ್ರೋಸೆಸ್ ಅರ್ಥ ಆಗ್ಬೇಕು ಆಯ್ತಾ ನಾವು ವಾಯುಗೋಳದಲ್ಲಿ ನೋಡಿದೀವಿ ಭೂಮಿ ಇಲ್ಲಿನ ನಾವು ಇಲ್ಲಿ ಸಮವಾಜಕ ವೃತ್ತ ಅಂತ ಮಾಡ್ತೀವಿ ಇಲ್ಲಿ ಕರ್ನಾಟಕ ಸಂಕ್ರಾಂತಿ ಇಲ್ಲಿ ಮಕರ ಸಂಕ್ರಾಂತಿ ಇಲ್ಲಿ ಅರವತ್ತಾರೂವರೆ ಡಿಗ್ರಿ ಇಲ್ಲಿ ಮತ್ತೆ ಇಲ್ಲಿ ತೊಂಬತ್ತು ಡಿಗ್ರಿ ಇವೆಲ್ಲ ನೀವು ನೋಡಿದೀರಾ ಪ್ರೀವಿಯಸ್ ವಿಡಿಯೋದಲ್ಲಿ ಸೊ ಎಲ್ಲಿ ಸಮಾಜಕ ವೃತ್ತದಲ್ಲಿ ಹೆಚ್ಚು ಮಳೆ ಆಗ್ತಕ್ಕಂಥದ್ದು ಅಲ್ಲಿ ಏನಕ್ಕೆ ಮಳೆ ಆಗುತ್ತೆ ಅಂದರೆ ಪರಿಸರಣ ಮಳೆ ಆಗ್ತಕ್ಕಂಥದ್ದು ಸೊ ಹೆಂಗಾಗುತ್ತೆ ಭೂಮಿಗೆ ಇಲ್ಲಿ ನೇರವಾದ ಕಿರಣಗಳು ಬೀಳ್ದಾಗ ಏನಾಗುತ್ತೆ ಅಲ್ಲಿರೋ ಒಂದು ವಾಯು ಆದ್ರತೆ ನಿಮಗೆ ಭೂಮಿ ಮೇಲೆ ನೀರಿನ ಅಂಶ ನೀರಾಂಶ ತೇವಾಂಶ ಇರುತ್ತಲ್ಲ ಆದ್ರತೆ ಹ್ಯೂಮಿಡಿಟಿ ಅಂತ ಏನು ಕರಿತೀವಿ ಅದೇನಾಗುತ್ತೆ ವಿಕಾಸನಗೊಳ್ಳುತ್ತೆ ಅನಿಲವಾಗಿ ಕನ್ವರ್ಟ್ ಆಗುತ್ತೆ ದ್ರವ ಅಂಶ ಏನಾಗುತ್ತೆ ಅನಿಲವಾಗಿ ಕನ್ವರ್ಟ್ ಆಗುತ್ತೆ ಸೊ ಅನಿಲವಾಗಿ ಕನ್ವರ್ಟ್ ಆಗಿ ಏನಾಗುತ್ತೆ ಅದು ಹೆಚ್ಚು ಹೆಚ್ಚು ಕಾದಷ್ಟು ವಿಕಾಸನಗೊಳ್ಳುತ್ತೆ ವಿಕಾಸನ ಒತ್ತಡ ಕಮ್ಮಿ ಇರೋದು ಒತ್ತಡ ಏನಾಗುತ್ತೆ ಕಮ್ಮಿ ಆಗುತ್ತೆ ಒಟ್ಟಿಗೆ ಇರ್ತಕ್ಕಂಥ ದ್ರವ ಅನಿಲವಾದಾಗ ಏನಾಗುತ್ತೆ ಒತ್ತಡ ಕಮ್ಮಿ ಆಗುತ್ತೆ ಒತ್ತಡ ಅಂದರೆ ಈ ಥರ ದೂರ ಹೋಗಿ ವಿಕಾಸನಗೊಂಡು ಒತ್ತಡ ಕಮ್ಮಿಯಾಗಿ ಏನಾಗುತ್ತೆ ಪ್ರಚಲನ ಪ್ರವಾಹ ಅಂತ ಕನ್ವೆನ್ಷನಲ್ ಕರೆಂಟ್ ಅಂತ ಕರೆಯುತ್ತೆ ಅದ್ರ ಮುಖಾಂತರ ಅಂದ್ರೆ ಒಂದಕ್ಕೊಂದು ಹೀಟ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಮೇಲೆ ಇರೋಕೆ ಸ್ಟಾರ್ಟ್ ಆಗುತ್ತೆ ಮೇಲೇನಕ್ಕೆ ಇರುತ್ತೆ ಅದು ಒತ್ತಡ ಕಮ್ಮಿಯಾಗಿ ಹಗುರವಾಗಿರುತ್ತೆ ಅದರಿಂದ ಮೇಲೆ ಇರುತ್ತೆ ಸೊ ಈ ಒಂದು ಪ್ರೋಸೆಸ್ ಇದೆಯಲ್ಲ ಇದನ್ನ ನಾವು ವೇಪರೈಸೇಷನ್ ಅಂತ ಕರಿತೀವಿ ಎಂತ ಕರಿತೀವಿ ವೇಪರೈಸೇಷನ್ ಕನ್ನಡದಲ್ಲಿ ಬಾಷ್ಪೀಕರಣ ಅಂತ ಕರಿತೀವಿ ಫೈನ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಏನು ಈ ಮಳೆ ಏನಾಗುತ್ತೆ ಇಲ್ಲಿ ತಾನೆ ಸೊ ಇದು ಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ತಂಪಾಗೋಕೆ ಸ್ಟಾರ್ಟ್ ಆಗುತ್ತೆ ತಂಪಾದಾಗ ಆ ಒಂದು ತಂಪಾದಾಗ ಏನಾಗುತ್ತೆ ಆ ಅನಿಲ ದ್ರವವಾಗಿ ಕನ್ವರ್ಟ್ ಆಗಬೇಕು ಕರೆಕ್ಟ್ ಅಲ್ವಾ ಇಲ್ಲ ಘನ ವಸ್ತುವ ಕನ್ವರ್ಟ್ ಘನ ಅಂದ್ರೆ ಹಿಮ ಮಂಜು ನೀವೇನು ಹೇಳ್ತೀವಿ ಆಳಿ ಕಲ್ಲು ಮಳೆ ಅಂದ್ರೆ ಒಂಥರ ಹಿಮದ ರೀತಿ ಕನ್ವರ್ಟ್ ಆಗಬೇಕು ಇಲ್ಲ ಘನ ಅಥವಾ ದ್ರವ ಆಗಬೇಕು ಸೊ ಈ ಕನ್ವರ್ಟ್ ಆಗುತ್ತಲ್ಲ ಈ ಕನ್ವರ್ಟ್ ಆಗೋಕ್ಕೆ ಮೇಲೋಗ್ತಾ ಅದು ತನ್ನ ಹೀಟ್ನ ಬಿಡುಗಡೆ ಮಾಡುತ್ತೆ ಹೆಂಗ್ ಬಿಡುಗಡೆ ಮಾಡುತ್ತೆ ಮೇಲೋಗ್ತಾ ಹೋಗ್ತಾ ಏನಾಗುತ್ತೆ ಈಗ ಮೇಲೋಗ್ತಾ ಹೋಗ್ತಾ ತಂಪಾಗುತ್ತೆ ತಂಪಾದಾಗ ಏನಾಗುತ್ತೆ ತಂಪಾಗಬೇಕಾದ್ರೆ ಹೀಟ್ ಆಟೋಮೆಟಿಕ್ ಆಗಿ ಹೋಗುತ್ತೆ ಸೊ ಗುಪ್ತೋಷ್ಣ ಅಂತ ಕರಿತೀವಿ ಕನ್ನಡದಲ್ಲಿ ನೋಡಿ ಗುಪ್ತೋಷ್ಣ ಅದು ಇಟ್ಕೊಳ್ಳಿ ಅದನ್ನು ಗುಪ್ತೋಷ್ಣ ಅಂತ ಕರಿತೀವಿ ತನ್ನ ಒಳಗೆ ಇಟ್ಕೊಂಡಿರ್ತಕ್ಕಂಥ ಹೀಟ್ ಇಲ್ಲಿಂದ ಏನಾಗಿತ್ತು ಉಷ್ಣಾಂಶ ಮೇಲೋಗಿ ತಂಪಾಗಿ ಈ ಉಷ್ಣಾಂಶ ಬಿಟ್ಕೊಳ್ಳುತ್ತಲ್ಲ ಗುಪ್ತೋಷ್ಣ ಅಂತ ಕರಿತೀವಿ ಅದನ್ನ ಉಷ್ಣಾಂಶ ಬಿಟ್ಕೊಟ್ಟಾಗ ಏನಾಗುತ್ತೆ ತಂಪಾಯಿತು ಓಕೆ ಫೈನ್ ತಂಪಾಗಿ ಅನಿಲ ರೂಪ ಆಗಬೇಕು ಅಥವಾ ದ್ರವ ಘನ ರೂಪ ಆಗಬೇಕು ಇಲ್ಲಿ ಅನಿಲ್ ಅಂದರೆ ಸಾರಿ ದ್ರವ ರೂಪ ಆಗಬೇಕು ಇಲ್ಲ ಘನ ರೂಪ ಆಗಬೇಕು ಈ ದ್ರವ ರೂಪ ಆಗುತ್ತಲ್ಲ ಆ ದ್ರವ ರೂಪ ಆದಾಗ ಅದು ಯಾವ್ದ್ರ ಮೇಲೆ ಕೂತ್ಕೋಬೇಕಲ್ಲ ಆ ದ್ರವಗಳು ನೀರು ಇಲ್ಲಾಂದ್ರೆ ಏನು ಮಾಡಿ ಡೈರೆಕ್ಟಾಗಿ ಕೆಳಗೆ ಬೀಳ್ಬಿಡುತ್ತಲ್ಲ ದ್ರವ ಆಗಿ ಪ್ರತಿ ಒಂದು ಅಂದರೆ ಟೈಮ್ ಮಳೆ ಸುರಿತಾನೆ ಇರಬೇಕಾಗುತ್ತೆ ಆವಾಗ ಸೊ ಅವಾಗ ಏನಾಗುತ್ತೆ ಅದು ಒಂದು ಕಡೆ ಕೂತ್ಕೋಬೇಕು ಅಂದಾಗ ಅದಕ್ಕೆ ಒಂದು ಜಲಾವೃತ ಕೇಂದ್ರಗಳು ಬೇಕಾಗುತ್ತೆ ಅಂದರೆ ಜಲ ಕೇಂದ್ರಗಳು ಅಂತ ಕರಿಬೋದು ಅಂದರೆ ಈ ಜ ದ್ರವ ವಸ್ತು ಒಂದು ಕಡೆ ಕೂತ್ಕೋಬೇಕು ಅಲ್ವಾ ಅದನ್ನ ಯಾವ್ದ್ರ ಮೇಲೆ ಕೂತ್ಕೊಳತ್ತಂದ್ರೆ ಇಂಗಾಲ ಉಪ್ಪು ಧೂಳು ಆಯ್ತಾ ಇದೆಲ್ಲ ಸಿಗುತ್ತೆ ನಮಗೆ ನೀವು ಹೆಚ್ಚು ತುಂಬ ನೀವು ಕಾನ್ಸಂಟ್ರೇಟ್ ಇಟ್ಟು ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ ಮಳೆ ಬೆಂಗಳೂರಲ್ಲಿ ಜಾಸ್ತಿ ಬೀಳ್ತು ಅದೇ ಹಳ್ಳಿಗಳು ನಮ್ಗೆ ಯಾಕೆ ಬೀಳಲ್ಲ ಬೆಂಗಳೂರಲ್ಲಿ ಬೀಳುತ್ತೆ ಅಂದಾಗ ಅಲ್ಲಿ ನಿಮಗೆ ಇಂಗಾಲ ಜಾಸ್ತಿ ಸಿಗುತ್ತೆ ಇಂಗಾಲ ಹೀಟ್ನ ಒಂದು ಜನರೇಟ್ ಮಾಡ್ತಕ್ಕಂಥದ್ದು ಇಂಗಾಲ ನಮ್ಮ ಒಂದು ವೆಹಿಕಲ್ನಿಂದ ಆಗಿರ್ಬೋದು ಫ್ಯಾಕ್ಟ್ರಿಗಳಿಂದ ಆಗಿರ್ಬೋದು ಮ ಜನ ದ ಒಂದು ಡೆನ್ಸಿಟಿಯಲ್ಲಿ ಜನ ಜನ ಸಾಂದ್ರತೆ ಜಾಸ್ತಿ ಇದೆ ಇಂಗಾಲ ಜಾಸ್ತಿ ಸಿ ಏನಾಗುತ್ತೆ ಇರುತ್ತೆ ಧೂಳಿನ ಕಣೆಗಳು ಎದ್ದೇಳ್ತಾ ಇರ್ತವೆ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ ಸೊ ಇದೆಲ್ಲ ಇರೋದ್ರಿಂದ ಏನಾಗುತ್ತೆ ಆ ದ್ರವ ವಸ್ತುಗಳು ಅದ್ರ ಮೇಲೆ ಕೂತ್ಕೊಳ್ಳುತ್ತೆ ಬೇಗ ಕೂತ್ಕೊಂಡಾಗ ಏನಾಗುತ್ತೆ ತಂಪಾಗಿ ಮೇಲ್ಗಡೆ ಕೂತ್ಕೊಂಡು ಯಾಕಂದ್ರೆ ಅದನ್ನ ನಾವು ಏರೋಸೋಲ್ಸ್ ಅಂತ ಕರಿತೀವಿ ಓಕೆ ಆ ದ್ರವ ವಸ್ತುಗಳು ಕೂತ್ಕೊಳ್ಳೋಕೆ ಒಂದು ಜಲಾಕರ್ಷಕ ಕೇಂದ್ರಗಳು ಅಂತ ಕರಿತೀವಿ ಅದನ್ನ ಏರೋಸೋಲ್ಸ್ನ ಇಂಗಾಲ ಉಪ್ಪು ದ್ರ ಮತ್ತೆ ಧೂಳಿನ ಕಣಗಳಿರುತ್ತಲ್ಲ ಅದು ಸೊ ಅದರಿಂದ ನಿಮಗೆ ಹಳ್ಳಿಗಳ ಕಡೆ ಜಾಸ್ತಿ ಮಳೆ ಬೀಳೋದ ಬದಲು ಸಿಟಿಗಳ ಕಡೆ ಬೀಳೋ ಒಂದು ಈ ರೀಸನ್ ಕೂಡ ಇದೆ ಸೊ ಇಲ್ಲಿ ನಮಗೆ ಜಲಾಕೃಷ ಕೇಂದ್ರಗಳು ಜಾಸ್ತಿ ಸಿಗುತ್ತೆ ಅದರಿಂದ ಈ ಮೋಡ ಬಿತ್ತೆ ಏನು ಮಾಡ್ತಾರೆ ಅಲ್ಲಿ ಯಾವುದೋ ಒಂದು ಕೆಮಿಕಲ್ ಯೂಸ್ ಮಾಡ್ತಾರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಸ್ನೇಹಿತರೆ ಮೋಡ ಬಿತ್ತನಲ್ಲಿ ಆ ಒಂದು ಹರಳುಗಳನ್ನ ಯೂಸ್ ಮಾಡ್ತಾರೆ ಕೆಮಿಕಲ್ ಯೂಸ್ ಮಾಡ್ತಾರಲ್ಲ ಅದು ಜಲಾಕರ್ಷ ಕೇಂದ್ರಗಳಾಗಿರ್ತವೆ ಅಂದ್ರೆ ಈ ಹಿಂಗಾಲ ಧೂಳು ಅಂತ ಏನು ಹೇಳಿದ್ವಿ ಆ ಮೇಲ್ಗಡೆ ಇರ್ತಕ್ಕಂಥ ಮೋಡ ಆಗಿ ಕವರ್ ಆಗಿ ಅಲ್ಲಿರ್ತಕ್ಕಂಥ ದ್ರವ ವಸ್ತು ಅಂದರೆ ಈ ಕೇಂದ್ರಗಳು ಇಲ್ಲ ಅಂದ್ರೆ ಆ ದ್ರವ ಅಂಶ ಅದ್ರ ಮೇಲೆ ಕೂತ್ಕೊಳ್ಳೋಕೆ ಸಾಧ್ಯನೇ ಆಗಲ್ಲ ಮಳೆ ಬರಕ್ ಸಾಧ್ಯ ಮೋಡಗಳಾಗಿ ಪರಿವರ್ತನ ಆಗಕ್ಕೆ ಸಾಧ್ಯ ಆಗಲ್ಲ ಸೊ ಅದರಿಂದ ಈ ಮೋಡ ಬಿತ್ತನೆ ಕಾರ್ಯಕ್ರಮದಲ್ಲಿ ಈ ಜಲಾಕ್ಷರತ ಕೇಂದ್ರಗಳನ್ನ ಜಾಸ್ತಿ ಬೆಳೆಸ್ತಾರೆ ಅದು ಯಾವ ಕೆಮಿಕಲ್ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಓಕೆ ನಾನು ಇದು ಒಂದು ನಾನು ಈ ಒಂದು ಸ್ಲೈಡಲ್ಲೇ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೇನೆ ಮುಂದೆ ನಿಮಗೆ ಹೋಗ್ತಾ ಹೋಗ್ತಾ ಈಸಿ ಆಗುತ್ತೆ ಅಂತ ಹೇಳ್ತಾ ಸೊ ಈ ಒಂದು ಇಂಗಾಲ ಆಗಿರ್ಬೋದು ಒಂದು ನಿಮಿಷ ಕ್ಲಿಯರ್ ಮಾಡೋಣ ಓಕೆ ಇಲ್ಲಿ ಏನು ಇಂಗಾಲ ಧೂಳಿನ ಕಡೆಗಳ ಮೇಲೆ ಅದು ತಂಪಾಗಿ ಘನಿಭವಿಸುತ್ತೆ ಇದನ್ನ ಏನ್ ಮಾಡ್ತೀವಿ ಘನೀಕರಣ ಅಂತ ಕರಿತೀವಿ ಕಂಡೆನ್ಸೇಷನ್ ಅಂತ ಇಂಗ್ಲೀಷ್ ಅಲ್ಲಿ ಕರಿತೀವಿ ಓಕೆ ಸೊ ಇದೇನಾಗುತ್ತೆ ಒಂದು ಲೆವೆಲ್ ತಂಕ ಮೇಲೆ ಏನಾಗುತ್ತೆ ಘರ್ಷಣೆಗಳಿಂದ ಏನಾಗುತ್ತೆ ತಂಪಾಗಿ ಸ್ಟಾರ್ಟ್ ಆಗುತ್ತೆ ಬಾರ ಆಗುತ್ತೆ ಅಲ್ವಾ ಇಲ್ಲಿಂದ ವಿಕಾಸನ ಹೊಂದಿತ್ತು ಹಗುರವಾಗಿ ಬಾರ ಆದ್ಮೇಲೆ ಅದು ಕೆಳಗೆ ಬೀಳಲೇಬೇಕು ಈ ದ್ರವ ವಸ್ತುಗಳು ಮೋಡಗಳ ಕನ್ವರ್ಟ್ ಆಗಿ ಕೆಳಗಡೆ ಬೀಳುತ್ತಲ್ಲ ಅದನ್ನ ಪರ್ಸಿಪಿಟೇಷನ್ ಅಂತ ಕರಿತೀವಿ ವೃಷ್ಟಿ ಅಂತ ಕರಿತೀವಿ ಅಥವಾ ಮಳೆ ಅಂತ ಕರಿತೀವಿ ಓಕೆ ಈಗ ಈ ಮೂರು ಪ್ರೊಸೆಸ್ ನಿಮ್ಗೆ ಗೊತ್ತಿತ್ತು ಕಂಡೆನ್ಸೇಷನ್ ವೇಪರೈಸೇಷನ್ ಕಂಡೆನ್ಸೇಷನ್ ಪರ್ಸಿಪಿಟೇಷನ್ ಅಲ್ವಾ ಅಂದ್ರೆ ಏನು ವೇಪರೈಸೇಷನ್ ಅಂತಂದ್ರೆ ಏನು ಬಾಷ್ಪೀಕರಣ ಘನೀಕರಣ ವೃಷ್ಟಿ ಇಲ್ಲಿ ಇನ್ನೊಂದು ಪ್ರೊಸೆಸ್ ಎಕ್ಸ್ಟ್ರಾ ಬರುತ್ತೆ ಏನು ಬರುತ್ತೆ ಅಂದ್ರೆ ಒಂದ್ಸಲ ದ್ರವ ವಸ್ತುಗಳಾಗಲ್ಲ ಯಾಕಂದ್ರೆ ಅಲ್ಲಿನ ಉಷ್ಣಾಂಶ ಜೀರೋ ಡಿಗ್ರಿಗಿಂತ ಕಮ್ಮಿ ಇರತ್ತೆ ಕಮ್ಮಿ ಆಗುತ್ತೆ ತಂಪಾಗುತ್ತೆ ಅವಾಗ ಏನಾಗುತ್ತೆ ಈ ಅನಿಲಗಳು ಏನಾಗಿರುತ್ತೆ ಆವಿಯಾಗಿ ಹೋಗಿರ್ತವೆ ಈ ನೀರಾಂಶ ಅಥವಾ ಹ್ಯುಮಿಡಿಟಿ ಅಂತ ಕರಿತಿ ಕರಿತಿದ್ವಿ ಅದು ಡೈರೆಕ್ಟಾಗಿ ಘನ ವಸ್ತು ಆಗ್ಬಿಡುತ್ತೆ ಅಂದ್ರೆ ಹಿಮದ ರೂಪ ತಾಳ್ಬಿಡುತ್ತೆ ಆಳ್ಬಿಡುತ್ತೆ ಏನಕ್ಕೆ ದ್ರವ ವಸ್ತು ಆಗುತ್ತೆ ಹಿಮದ ರೂಪ ತಾಳ್ಬಿಡುತ್ತೆ ಅದ್ರ ನಾವು ಸಬ್ಮಿಲೇಷನ್ ಅಂತ ಕರಿತೀವಿ ಏನೋ ಸಬ್ಮಿಲೇಷನ್ ಅಂತ ಕರಿತೀವಿ ಕನ್ನಡದಲ್ಲೂ ಹಾಗೆ ಕರಿತೀವಿ ಇಂಗ್ಲೀಷ್ಲ್ ಹಾಗೆ ಕರಿತೀವಿ ಸಬ್ಮಿಲೇಷನ್ ಅಂತ ಕರಿತೀವಿ ಸೊ ಈ ನಾಲ್ಕೈದು ವರ್ಡ್ಸ್ಗಳಿಗೆಲ್ಲ ವೆರಿ ಇಂಪಾರ್ಟೆಂಟು ಎಕ್ಸಾಂಪಲ್ ಡೈರೆಕ್ಟ್ ಆಗಿ ಕೇಳ್ತಕ್ಕಂಥದ್ದು ಓಕೆ ಸೊ ಈ ಒಂದು ಪರಿಸರಣ ಮಳೆ ಅದು ಒಂದು ವಿಧ ಇದೇ ರೀತಿ ಬೇರೆ ಆರೋಗ್ಯವೇಕಂದ್ರೆ ಪರ್ವತ ಮಳೆ ಅಥವಾ ಆರೋಹಣ ಮಳೆ ಅಂತ ಬರುತ್ತೆ ಬಾರ್ಡರ್ ರೈನ್ ಅಂತ ಬರುತ್ತೆ ಅಂದರೆ ಗಡಿನಾಡ ಮಳೆ ಅಂತ ಬರುತ್ತೆ ಆವರ್ತ ಮಳೆ ಈ ಥರ ನಾಲ್ಕು ವಿಧಾನ ಮಾಡ್ಕೋಬೋದು ಸೊ ಮುಂದೆ ನೋಡ್ತಾ ಹೋಗೋಣ ಓಕೆ ಫೈನ್ ಸೊ ಇಲ್ಲಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಬೇಕಾಗುತ್ತೆ ಏನು ಅಂದರೆ ಆದ್ರತೆ ಹ್ಯುಮಿಡಿಟಿ ಅಂತ ನೀವೇನು ಹೇಳಿದ್ವಿ ಒಂದು ವಾಯುವಿನಲ್ಲಿ ಆ ಅನಿಲ ಅಂಶ ಒಳಗೊಂಡಿರ್ ಒಳ್ಕೊಂಡಿರುತ್ತಲ್ಲ ಅದನ್ನು ಅಳತೆ ಮಾಡತಕ್ಕಂಥ ಒಂದು ಇದನ್ನು ಅಂದರೆ ರಿಲೇಟಿವ್ ಹ್ಯುಮಿಡಿಟಿ ಅಂತ ಕರಿತೀವಿ ಆಯಿತಾ ಇದನ್ನ ರಿಲೇಟಿವ್ ಹ್ಯುಮಿಡಿಟಿ ಅಂತ ಕೇಳ್ತಾರೆ ಸಾಪೇಕ್ಷ ಆದ್ರತೆ ಅದೇ ರೀತಿಯ ಅಬ್ಸುಲ್ಯೂಟ್ ಹ್ಯುಮಿಡಿಟಿ ಅಂತ ಬರುತ್ತೆ ಅಂತಂದ್ರೆ ಸಮಗ್ರ ಆದ್ರತೆ ಅಬ್ಸುಲ್ಯೂಟ್ ಹ್ಯುಮಿಡಿಟಿ ಅಂದ್ರೆ ಸಮಗ್ರ ಆದ್ಯ ಆದ್ರತೆ ವಾಟ್ ಈಸ್ ದಿಸ್ ಸಾಪೇಕ್ಷ ಆದ್ರತೆ ಸಮಗ್ರ ಆದ್ರತೆ ಅಂದ್ರೆ ಒಂದು ಉಷ್ಣಾಂಶ ಬೀಳುತ್ತಲ್ಲ ಉಷ್ಣಾಂಶ ಭೂಮಿ ಕಾದು ವಿಕಸಗೊಂಡು ಮೇಲೋಗಿರುತ್ತಲ್ಲ ಅದು ಎಷ್ಟು ಮಟ್ಟಿಗೆ ಆ ಒಂದು ಉಷ್ಣಾಂಶದಲ್ಲಿ ಆ ಒಂದು ಅನಿಲ ಒಳಗೊಂಡಿದೆ ಅಂತ ಈಗ ಒಂದು ಗ್ರಾಮ್ ಅಂತ ತಗೊಳ್ಳಿ ಸುಮ್ಮನೆ ಎಕ್ಸಾಂಪಲ್ ಒಂದು ಗ್ರಾಮ್ ಅಂತ ಒಂದು ಅನಿಲ ತೊಗೊಂಡ್ರೆ ವಾಯು ತಗೊಂಡ್ರೆ ಅಲ್ಲಿ ಎಷ್ಟು ನೀರಿನ ಅಂಶ ಇದೆ ಅಂತೇಳಿ ಆ ಉಷ್ಣತೆ ಈಗ ಒಂದು ನೂರು ಡಿಗ್ರಿ ಉಷ್ಣತೆಯಲ್ಲಿ ಇಷ್ಟು ನೀರಿನ ಅಂಶ ಅನಿಲ ಅಂದರೆ ದ್ರವ ನೀರಾವೇನಾಗುತ್ತೆ ಅನಿಲ ರೂಪದಲ್ಲಿ ತಾಳಿ ಈ ಒಂದು ಗ್ರಾಮ್ ವಾಯುವಿನಲ್ಲಿ ಇದೆ ಅಂತ ಅರ್ಥ ಇದನ್ನು ಸಮಗ್ರ ಆದ್ರತೆ ಅಬ್ಸುಲೂಟ್ ಹ್ಯುಮಿಡಿಟಿ ಅಂತ ಹೇಳ್ತಿವಿ ಕರಿತೀವಿ ಈ ಸಾಪೇಕ್ಷ ಆದ್ರತೆ ಅಂದರೆ ಏನಾಗಾರೆ ಸಾಪೇಕ್ಷ ಆದ್ರತೆ ಅಂದರೆ ರಿಲೇಟಿವ್ ಹ್ಯೂಮಿಡಿಟಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ ರಿಲೇಟಿವ್ ಹ್ಯುಮಿಡಿಟಿ ಅಂತ ಕರಿತೀವಿ ಅಂದರೆ ರಿಲೇಟಿವ್ ಮಾಡ್ತಾ ಇರೋದು ಅಂದರೆ ಈಗ ಇದೇ ನೂರು ಡಿಗ್ರೀಲಿ ಈ ಒಂದು ಗ್ರಾಮ್ ವಾಯು ಇಷ್ಟು ಅನಿಲ ಅಂದರೆ ಅಂಶ ನೀರಾಂಶನ ಒಂದು ಇದೆಯಲ್ಲ ಆ್ಯಕ್ಚುಲಿ ಇದ್ರ ಕೆಪಾಸಿಟಿ ಎಷ್ಟಿತ್ತು ಅಂದರೆ ಈಗ ನೂರು ಡಿಗ್ರಿ ಸೆಂಟಿಗ್ರೇಡಲ್ಲಿ ಇದು ಒಂದು ಹತ್ತು ಗ್ರಾಮ್ ಇದೆ ಅಂತ ಸುಮ್ಮನೆ ಎಕ್ಸಾಂಪಲ್ ಏನು ಕೊಡ್ತಾ ಇರೋದು ಇದನ್ನ ಅರ್ಥ ಮಾಡ್ಸೋಕ್ಕೆ ಅದೇ ಇದ್ರ ಕೆಪಾಸಿಟಿ ಎಷ್ಟಿದೆ ಗೊತ್ತಾ ಇದೇ ನೂರು ಡಿಗ್ರಿ ಸೆಂಟಿಗ್ರಿಯಲ್ಲಿ ಇದು ಇಪ್ಪತ್ತು ಗ್ರಾಮ್ ತನಕ ನೀರಾವರಿ ಹೊಂದ್ಕೋಬೋದು ಅಂದರೆ ನಾವು ಕಂಪೇರ್ ಮಾಡ್ತಾ ಇರೋದು ಅದ್ರ ಕೆಪಾಸಿಟಿ ಎಷ್ಟು ಆದರೆ ಈ ಒಂದು ಉಷ್ಣಾಂಶ ಅದು ಎಷ್ಟು ಕೆಪಾಸಿಟಿ ತೊಗೊಂಡಿದೆ ಅಂತ ಹೇಳಿ ಈ ಒಂದು ಕಂಪೇರ್ ಮಾಡಿ ಹೇಳ್ತೀವಲ್ಲ ಇದ್ರ ಕೆಪಾಸಿಟಿ ಇಷ್ಟು ಆದರೆ ಇದು ತೊಗೊಂಡಿರೋದು ಇಷ್ಟು ಅಂತ ಅಂದರೆ ಇದು ಸಾಮರ್ಥ್ಯ ಇಷ್ಟಿದೆ ಆದರೆ ಅದು ತೊಗೊಂಡಿರೋ ಕರ್ತಕ್ಕಂಥ ತೇವಾಂಶ ಇಷ್ಟು ಇವಾಗ ಈ ವಾಯುವಿನಲ್ಲಿ ಸೊ ಅದನ್ನು ನಾವು ರಿಲೇಟಿವ್ ಹ್ಯೂಮಿಡಿಟಿ ಸಾಪೇಕ್ಷ ಅದರಂತೆ ಅಂತ ಕರಿತೀವಿ ಅರ್ಥ ಆಯ್ತಲ್ವಾ ಫೈನ್ ಅದರದ್ದು ನಿಮಗೆ ಫುಲ್ ಇಲ್ಲಿದೆ ಇಲ್ಲಿ ಬೇಕಾದ್ರೆ ಓದ್ಕೋಬೋದು ನೀವು ಓಕೆ ಈ ಒಂದು ಆದ್ರೆ ನಾವು ಬೆಳಗಿನ ಜಾವ ಅಥವಾ ನಾವು ಬೇರೆ ಬೇರೆ ಭೂಮಿಯ ಒಂದು ಬೇರೆ ಬೇರೆ ರೀಜನ್ ಅಲ್ಲಿ ಅಂದರೆ ವೃತ್ತ ಈ ಕಡೆ ಸಮತೃಷ್ಣ ವಲಯ ಮತ್ತು ಈ ಕಡೆ ಏನು ಉಷ್ ಅಂದರೆ ಇಲ್ಲಿ ಶೀತ ವಲಯ ಅಲ್ಲೂ ಬೇಕಾದ್ರೂ ನೋಡ್ಬೋದು ಅಥವಾ ಒಂದು ಪ್ರದೇಶದಲ್ಲಿ ಬೇರೆ ಬೇರೆ ಟೈಮಲ್ಲಿ ಏನೇನಾಗುತ್ತೆ ಅಂತ ಕೂಡ ಕಂಪೇರ್ ಮಾಡ್ಬೋದು ಅಂದ್ರೆ ಇಲ್ಲಿ ನೋಡಿ ಎಂಟು ಡಿಗ್ರಿ ಸೆಂಟಿಗ್ರೇಡ್ ಇದ್ದಾಗ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅತಿ ಕಮ್ಮಿ ಒಂದು ಉಷ್ಣಾಂಶ ಅಂದ್ರೆ ಶೀತ ಆಗಿರತ್ತೆ ಅತಿ ಕಮ್ಮಿ ಉಷ್ಣಾಂಶ ಇದ್ದಾಗ ಆ ಶೀತ ಕಡಿಮೆ ಸಾಮರ್ಥ್ಯ ಇದೆಯಲ್ಲ ಅದು ಸಾಪೇಕ್ಷ ಏನು ಸಾಪೇಕ್ಷ ಆಗತ್ತೆ ಇದೆಯಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಯಾಕಂದ್ರೆ ಆ ಒಂದು ಕಡಿಮೆ ಉಷ್ಣಾಂಶದಲ್ಲಿ ಅದು ಏನು ಇಟ್ಕೋಬೇಕು ಅದು ಇಟ್ಕೊಂಡಿದೆ ಅದೇ ಉಷ್ಣಾಂಶ ಜಾಸ್ತಿ ಆದಷ್ಟು ಈಗ ಒಂದು ನೀವು ಅನಿಲ ಅಥವಾ ಒಂದು ವಿಕಾಸನಗೊಂಡಾಗ ಇದು ಇನ್ನೂ ಹೆಚ್ಚು ಹೆಚ್ಚು ಶೀತ ಏನು ಉಷ್ಣಾಂಶ ಅಥವಾ ಆ ಸೂರ್ಯ ಕಿರಣ ಅಥವಾ ಉಷ್ಣಾಂಶ ಪಡಿತಾ ಪಡಿತಾ ಇನ್ನೂ ಹೆಚ್ಚು ಹೆಚ್ಚು ವಿಕಾಸನಗೊಳ್ಳುತ್ತಲ್ವ ಅಂದರೆ ಎಲ್ಲಿ ಜಾಸ್ತಿ ಇರುತ್ತೆ ನಮಗೆ ನಾಲ್ಕು ಗಂಟೆ ಒಂದು ಟೈಮಲ್ಲಿ ಮಧ್ಯಾಹ್ನ ನಾಲ್ಕು ಗಂಟೆ ಟೈಮಲ್ಲಿ ನಮ್ಗೆ ಅತಿ ಹೆಚ್ಚು ಶಾಖ ಇರ್ತಕ್ಕಂಥದ್ದು ಹೇಳಿ ಬೆಳಗ್ಗೆಯಿಂದ ಭೂಮಿ ಏನು ಕಾದಿರುತ್ತಲ್ಲ ಕಾಯ್ಬೇಕಾದ್ರೆ ನಿಮಗೆ ಅಷ್ಟು ಶಾಖ ಕಾಣಿಸಲ್ಲ ಮೂರಿಂದ ನಾಲ್ಕು ಗಂಟೆ ಅದು ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ಭೂಮಿ ಏನು ಆ ಶಾಖನ ವಿಕಿರಣಗಳ ರೂಪದಲ್ಲಿ ಕಾದು ಒಂದ್ಸಲ ಅದ್ರ ಒಂದು ಸ್ಯಾಚುರೇಷನ್ ಆದ್ಮೇಲೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಮೂರಿಂದ ನಾಲ್ಕು ಗಂಟೆ ಟೈಮಲ್ಲಿ ನಿಮಗೆ ಅತಿ ಹೆಚ್ಚು ಉಷ್ಣಾಂಶ ಪಡೆಯತಕ್ಕಂಥದ್ದು ಇದು ಕೂಡ ಎಕ್ಸಾಂಪಲ್ ಕೇಳ್ತಾರೆ ಅತಿ ಕಡಿಮೆ ಉಷ್ಣಾಂಶ ನಾವು ಬೆಳಗಿನ ಜಾವ ನಾಲ್ಕು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆಯಲ್ಲಿ ನಾವು ಭೂಮಿ ಮೇಲೆ ನೋಡ್ತಕ್ಕಂಥದ್ದು ಸೊ ಅದರಿಂದ ಇದರಲ್ಲಿ ಸಾಪೇಕ್ಷತೆ ಅದ್ರತೆ ಈ ಒಂದು ಬೆಳಗಿನ ಜಾವದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದ್ರೆ ಇದರಲ್ಲಿ ನಾವು ಮಧ್ಯಾಹ್ನದ ಅಲ್ಲಿ ಹತ್ತು ಗಂಟೆಲಿ ನೋಡಿದ್ರೆ ಫಿಫ್ಟಿ ಪರ್ಸೆಂಟ್ ಇದ್ರೆ ಅದೇ ನಾವು ಸಂಜೆ ನಾಲ್ಕು ಗಂಟೆ ನಡೆದ ನೋಡೋದು ಬರೀ ಟ್ವೆಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಅಂದರೆ ಅಷ್ಟು ಉಷ್ಣಾಂಶದಲ್ಲಿ ಏನು ನೀರಾವಿ ಇರುತ್ತೆ ಅದು ಕಮ್ಮಿ ಇಟ್ಕೊಂಡಿರುತ್ತೆ ಆ್ಯಕ್ಚುಲಿ ಇನ್ನೂ ಅದು ತಗೋಬೋದು ಅಂತ ಅರ್ಥ ಅದರ ಕೆಪಾಸಿಟಿ ಅದರ ಸಾಮರ್ಥ್ಯ ಓಕೆ ಇದು ಒಂದು ಕಾನ್ಸೆಪ್ಟ್ ತಿಳ್ಕೊಂಡಿರೋ ಇದು ವೆರಿ ಇಂಪಾರ್ಟೆಂಟ್ ಬೇಕಾಗುತ್ತೆ ಎಕ್ಸಾಮ್ಗೆ ಓಕೆ ಫೈನ್ ಸೊ ಈಗ ನನ್ನ ನನ್ನ ಒಂದು ವೀಡಿಯೋಗಳು ನೀವು ಕೂಡ ನನ್ನ ಅನ್ನ ಬೇಸಿಸ್ ಡೈಲಿ ಮಾಡ್ತಾ ಇದೀನಿ ಗೌರ್ಮೆಂಟ್ ಸ್ಕೀಮ್ಸ್ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ ಅಂದ್ರೆ ಇನ್ನೂ ಒಂದು ಮೂರು ಎರಡು ಮೂರು ಪಾರ್ಟ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗುತ್ತೆ ಒನ್ ಇಯರ್ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಇರತಕ್ಕಂಥ ಸ್ಕೀಮ್ಸು ಹತ್ತು ಪಾರ್ಟ್ ವಿಡಿಯೋ ಆಲ್ರೆಡಿ ಆಗಿದೆ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಸಿಗುತ್ತೆ ಮತ್ತೆ ಕರ್ನಾಟಕದ ಜಿಯೋಗ್ರಫಿ ಕೂಡ ಐದು ವಿಡಿಯೋಸ್ ಇದೆ ಇದು ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಯು ಕೆ ಅಂದ್ರೆ ಇಟ್ ಇದು ಕೂಡ ವೆರಿ ಇಂಪಾರ್ಟೆಂಟ್ ಕೆ ಪಿ ಎಸ್ ಸಿ ಇಂದ ಕರ್ನಾಟಕ ಜಿಯೋಗ್ರಫಿ ಬಗ್ಗೆ ಕೇಳಿ ಕೇಳ್ತಾರೆ ಎಲ್ಲ ಒಂದು ಕಾನ್ಸೆಪ್ಟ್ಸ್ ಎಲ್ಲ ಒಂದು ಚಾಪ್ಟರ್ಸ್ ಕೂಡ ಈ ಐದು ವಿಡಿಯೋಲಿ ಕವರ್ ಮಾಡಿದ್ದೀನಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದರದ್ದು ನಿಮಗೆ ಲಿಂಕ್ ಬೇಕು ಅಂದರೆ ಮತ್ತು ಪ್ರಮುಖ ಸೂಚ್ಯಾಂಕ ವರದಿಗಳು ಕೂಡ ನಾನು ಆಲ್ರೆಡಿ ಮಾಡಿದ್ದೀನಿ ಈ ಒಂದು ವರ್ಷದಲ್ಲಿ ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು ಈ ಮತ್ತೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಆಗಿರ್ಬೋದು ನೀತಿ ಆಗಿರ್ ಆಗಿ ಆಗಿರ್ಬೋದು ಸೊ ಬೇರೆ ಬೇರೆ ಸಂಸ್ಥೆಗಳು ವರ್ಲ್ಡ್ ಏನೇನು ಬಿಡುಗಡೆ ಮಾಡಿದೆ ಅದನ್ನು ಈ ಒಂದು ಎರಡು ಪಾರ್ಟಲ್ಲಿ ಕವರ್ ಮಾಡಿದ್ದೀನಿ ಇನ್ನೊಂದು ಪಾರ್ಟು ನಾನು ಕೊನೆಯಲ್ಲಿ ಇಟ್ಕೊಂಡಿದ್ದೀನಿ ಬೇರೆ ಉಳಿದಿರತಕ್ಕಂಥ ಬೇರೆದನ್ನೆಲ್ಲ ಕವರ್ ಮಾಡಿಕೊಡ್ತೀನಿ ಜೊತೆಗೆ ಮೆಂಟಲ್ ಎಬಿಲ್ಟಿ ಕೂಡ ಮಾಡ್ತಾ ಆಗಲಿ ಮೂರು ಚಾಪ್ಟರ್ ವೈಸ್ ಮಾಡ್ತಾ ಫಸ್ಟು ಚಾಪ್ಟರ್ ವೈಸಲ್ಲಿ ನನ್ನ ಕಾನ್ಸೆಪ್ಟ್ಸು ಬೇಸಿಕ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಶಾರ್ಟ್ ಕಟ್ ವಿತೌಟ್ ಫಾರ್ಮುಲಾ ಹೆಂಗೆ ಮಾಡಬೇಕು ಅಂತೇಳಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಒಂದೊಂದು ಚಾಪ್ಟರ್ ತಗೊಂಡು ಆಲ್ರೆಡಿ ಕೆಲಸ ಮತ್ತು ಕಾಲ ಆಗಿದೆ ಸಂಖ್ಯಾ ಆಗಿದೆ ವಯಸ್ಸು ಏಜ್ ಆಗಿದೆ ಸೊ ನೆಕ್ಸ್ಟ್ ಬೇರೆ ಬೇರೆ ಚಾಪ್ಟರ್ಸ್ ಕೂಡ ತರ್ತೀನಿ ಫೈನ್ ಓಕೆ ಸೊ ಇವಾಗ ನಾವು ಏನು ನೋಡಿದ್ವಿ ನಾನು ನಿಮಗೆ ಏನು ಮಳೆದು ಕಾನ್ಸೆಪ್ಟ್ ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ ಸೊ ಏನು ಯಾವ ಟೈಪ್ ಮಳೆ ಬರುತ್ತೆ ಹೆಂಗಾಗುತ್ತೆ ಮಳೆ ಪ್ರೋಸೆಸ್ ಹೆಂಗಾಗುತ್ತೆ ಮತ್ತು ಏನೇನು ವರ್ಡ್ಸ್ಗಳು ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಅದ್ರ ಬಗ್ಗೆ ನಾನು ಆಲ್ರೆಡಿ ನಿಮ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಅದನ್ನಲ್ಲಿ ನೋಡಿ ಬಾಷ್ಪೀಕರಣ ಘನೀಕರಣ ಸಬ್ಮಿಲೇಷನ್ ಅಂದರೆ ದ್ರವರೂಪಕ್ಕೆ ಆಗದೆ ಅದು ಘನರೂಪಕ್ಕೆ ನೇರವಾಗಿ ಆಗದ ಸಬ್ಮಿಲೇಷನ್ ಅಂತ ಕರೀತಕ್ಕಂಥದ್ದು ಸೊ ಮೂರು ಪ್ರಕಾರದಲ್ಲಿ ನಾವು ಭೂಮಿ ಮೇಲೆ ಕಂಡು ಬರುತ್ತೆ ನೀರಾವಿ ದ್ರವ ಮತ್ತು ಘನ ಹಿಮ ಹೀಗೆ ಫೈನ್ ಓಕೆ ಮಳೆ ಏನಾಗುತ್ತೆ ಮಳೆ ನಿಮ್ಗೆ ಹೇಳಿದೆ ಜಲಾ ಶಿಕ್ಷಕ ಕೇಂದ್ರಗಳ ಮೇಲೆ ಇದಾಗಿ ಮಳೆ ಬೀಳುತ್ತೆ ಈ ಮಳೆ ವಿಧಗಳು ನೋಡೋಣ ಇವಾಗ ಓಕೆ ನಾನು ನಿಮಗೆ ಒಂದು ಮಳೆ ತೊಗೊಂಡು ಪರಿಸರಣ ಮಳೆ ತೊಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕನ್ವೆನ್ಷನಲ್ ರೈನ್ಫಾಲ್ ಅಂತ ಕರಿತೀವಿ ಅದನ್ನೇ ಇದನ್ನ ತೊಗೊಂಡು ನಾನು ಕಂಪ್ಲೀಟ್ ಮಳೆ ಪ್ರೊಸೆಸ್ನ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದು ನಿಮಗೆ ಮೋಡ ಹೆಂಗಾಗುತ್ತೆ ಅಂತೇಳಿ ಇನ್ನು ನೆಕ್ಸ್ಟ್ ಒಂದು ಪಾಟಲ್ ಏನು ಮಾಡೋಣ ಮೋಡಗಳ ಬಗ್ಗೆ ಯಾವ ವಿಧಗಳಿದೆ ಎಷ್ಟು ಟೈಪ್ ಮಾಡ್ತೀವಿ ಆದರೂ ಆಕಾರದ ಮೇಲೆ ಅದ್ರ ಎತ್ತರದ ಮೇಲೆ ಸೊ ಯಾವ್ದ್ರಲ್ಲಿ ಹೆಚ್ಚು ಮಳೆ ಬೀಳುತ್ತೆ ಸೊ ಇದನ್ನ ನಾವು ನೆಕ್ಸ್ಟ್ ಪಾಟಲ್ಲಿ ಕಂಪ್ಲೀಟ್ ಮಾಡೋಣ ಬಟ್ ಈ ಪಾಟಲ್ಲಿ ನಾವು ಇನ್ನು ಯಾವ ಯಾವ ರೀತಿ ಮರಳೆ ಮಳೆಗಳಿವೆ ಯಾವ ಯಾವ ರೀತಿ ಟೈಪ್ಸ್ಗಳಿವೆ ಏನಕ್ಕೆ ಹಂಗ ಆ ಕರಿತಾರೆ ಹೆಂಗಾಗಿ ಬರುತ್ತೆ ಇದನ್ನು ಕವರ್ ಮಾಡ್ತಾ ಹೋಗೋಣ ಓಕೆ ಈ ಪರಿಸರಣ ಮಳೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಸಮವಾಜಕ ವೃತ್ತದ ಎರಡೂ ಕಡೆ ಉಷ್ಣ ಮತ್ತು ಉಪ ಉಷ್ಣದಲ್ಲಿ ಈ ಮಳೆ ಕಾಣ್ಬೋದು ನಾವು ಇದು ಹೆಂಗಾಗುತ್ತೆ ಅಂತಕ್ಕಂಥದ್ದು ನಾನು ನಿಮಗೆ ಈ ಒಂದು ಮುಂಚೆನೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಓಕೆ ನೆಕ್ಸ್ಟು ನಾವು ಪರ್ವತ ಮಳೆ ಓರೋಗೋನಿಕ್ ರೈನ್ಫಾಲ್ ಇದೆಯಲ್ಲ ಅಲ್ಲಿಗೆ ಹೋಗ್ಬೇಡೋಣ ಓಕೆ ಫೈನ್ ಇಲ್ಲಿ ತಗೊಂಡಿದ್ದೀನಿ ಮನೆ ಮುಂದೆ ಹಾ ಇಲ್ಲಿ ನೋಡಿ ಸೊ ಇಲ್ಲಿ ನಾವು ಓರೋಗೋ ಓರೋಗ್ರಾಫಿಕ್ ರೈನ್ಫಾಲ್ ಅಂತ ಕರಿತೀವಿ ಅಥವಾ ಪರ್ವತ ಮಳೆ ಅಥವಾ ಆರೋಹಣ ಮಳೆ ಅಂತ ಕರಿತೀವಿ ಸೊ ಸಿ ಹಿಯರ್ ಇದು ಪರ್ವತ ಮಳೆ ಆರೋಹಣ ಮಳೆ ಹೆಂಗೆ ಅಂದ್ರೆ ಪರ್ವತದ ಅಭಿಮುಖವಾಗಿ ಈಗ ನಾವು ಮಾನ್ಸೂನ್ ಮಳೆ ಅಂದ್ರೆ ಇದನ್ನ ಎಕ್ಸಾಂಪಲ್ ಕೊಡ್ಬೋದು ಮಾನ್ಸೂನ್ ಮಳೆ ಹೆಂಗಾಗತ್ತೆ ನಮ್ಮ ಮಾನ್ಸೂನ್ ನಾನು ಈ ಮಾನ್ಸೂನ್ ಮಾರುತಗಳ ಬಗ್ಗೆ ನಾನು ಆಲ್ರೆಡಿ ಪಾರ್ಟ್ ತ್ರೀಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಭಾರತ ಅಂತ ಮ್ಯಾಪ್ ತೊಗೊಂಡ್ರೆ ಇಲ್ಲಿ ನಮಗೆ ಪಶ್ಚಿಮ ಘಟ್ಟಗಳಿವೆ ಇಲ್ಲಿ ಮಳೆ ಏನು ಬರುತ್ತೆ ಅಂದರೆ ಮೋಡಗಳು ಈ ಭೂಮಿ ಮುಖಾಂತರ ಅಂದರೆ ಕಾದು ಅಧಿಕ ಒತ್ತಡ ಇಂದ ಕಡಿಮೆ ಒತ್ತಡ ಭೂಮಿ ನಮ್ಮದು ಕಡಿಮೆ ಒತ್ತಡ ಇರುತ್ತೆ ಇಲ್ಲಿಂದ ಏನು ಬರ್ತವೆ ವಾಯು ಅಂದರೆ ಈ ನೀರಿನ ಅಂಶ ತಗೊಂಡು ಇಲ್ಲಿ ಪಶ್ಚಿಮ ಘಟ್ಟಗಳು ತಡೆದು ಇಲ್ಲಿ ಮಳೆ ಸುರಿಸುತ್ತಲ್ಲ ಎಲ್ಲಿ ನಮ್ಮ ಉಡುಪಿ ಮಂಗಳೂರು ಚಿಕ್ಕಮಂಗ್ಳೂರು ಈ ಸೈಡ್ ಪಶ್ಚಿಮ ಶಿವಮೊಗ್ಗ ಅಂದರೆ ನಾವು ಮಲೆನಾಡು ಪ್ರದೇಶ ಅಂತ ಹೇಳ್ತೀವಿ ಅಲ್ಲಿ ಅದನ್ನ ನಾವು ವಿಂಡ್ವರ್ಡ್ ಸೈಡ್ ಅಂತ ಕರಿತೀವಿ ಗಾಳಿಗೆ ಅಭಿಮುಖವಾಗಿರ್ತಕ್ಕಂಥ ಜಾಗ ಅದೇ ಗಾಳಿಗೆ ಹಿಮ್ಮುಖ ಅಂದ್ರೆ ಈ ಪ್ರದೇಶದ ಹಿಮ್ಮುಖ ಇರುತ್ತೆ ನೋಡ ಈ ಕಡೆ ಅದನ್ನ ಲೀವರ್ಡ್ ಸೈಡ್ ಅಂತ ಕರಿತೀವಿ ಅಂದ್ರೆ ವಿಮುಖ ಭಾಗ ಅಂತ ಇಲ್ಲಿ ನಮಗೆ ಮಳೆ ನೆರಳಾತೀತ ಪ್ರದೇಶ ಅಂತ ಕರಿತೀವಿ ನಿಮ್ಗೆ ಗೊತ್ತಿದೆ ಅದರಿಂದ ಇಲ್ಲಿ ನಮಗೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮಳೆ ಸಿಗಲ್ಲ ಅಲ್ಲಿ ಮರುಭೂಮಿ ಅಂದ್ರೆ ಜಾಸ್ತಿ ಬರಡು ಅಂತ ಏನಕ್ಕೆ ಕಾರಣ ಏನು ಅಲ್ಲಿ ಮಳೆ ಜಾಸ್ತಿ ಬೀಳಲ್ಲ ಸೊ ಇದೇ ಒಂದು ಕಾರಣ ಅಂದ್ರೆ ಲೀಡ್ ವರ್ಡ್ಸ್ ಲೀ ವರ್ಡ್ಸ್ ಸೈಡ್ ಅಂತ ಕರಿತೀವಿ ಅಂದ್ರೆ ಮಳೆ ಗಾಳಿಗೆ ವಿಮುಖವಾಗಿರ್ತಕ್ಕಂಥ ಜಾಗ ಮಳೆ ರೈನ್ ಶಾಡೋ ಏರಿಯಾ ಅಂತ ಕರಿತೀವಿ ಮಳೆ ನೆರಿನ ಪ್ರದೇಶ ಅಂತ ಕೂಡ ಕರಿತೀವಿ ಸೊ ಇದು ಮಳೆ ಹೆಂಗಾಗತ್ತೆ ಅಂದ್ರೆ ಪರ್ವತ ಮಳೆ ಹೀಗೆ ಸೇಮ್ ಈ ಈ ಆದ್ರತೆ ಬರ್ತಾ ವಾಯು ಇರುತ್ತಲ್ಲ ಮೋಡಗಳಾಗಿರ್ಬೋದು ಆ ವಾಯು ಚಲನೆ ಮಾಡ್ಬೇಕು ಏನಾಗುತ್ತೆ ಎತ್ತರ ಪರ್ವದರ್ಶನ ಎದು ಎದುರಾದಾಗ ಕ್ರಮೇಣವಾಗಿ ಅದು ಉಷ್ಣಾಂಶ ಕಳ್ಕೊಳ್ಕೊಳ್ತೀವಿ ಮೇಲೆ ಹೋಗ್ತಾ ಹೋಗ್ತಾ ಉಷ್ಣಾಂಶ ಕಳ್ಕೊಳುತ್ತೆ ಅದು ತಂಪಾಗಿ ಗದಿಭವಿಸಿ ಏನಾಗುತ್ತೆ ಮಳೆಯಾಗಿ ಸುರಿಸ್ತಕ್ಕಂಥದ್ದು ಇದನ್ನ ನಾವು ಪರ್ವತ ಮಳೆ ಅಂತ ಕರಿತೀವಿ ಅದನ್ನ ಓರೋಗ್ರಾಫಿಕ್ ರೈನ್ಫಾಲ್ ಅಂತ ಕರಿತೀವಿ ಓಕೆ ಫೈನ್ ನೆಕ್ಸ್ಟು ಆವರ್ತ ಮಳೆ ಈ ಸೈಕ್ಲೋನಿಕ್ ರೈನ್ಫಾಲ್ ನಾವು ಉಷ್ಣವಲಯ ಸಮತೋಷ್ಣವಲಯದಲ್ಲಿ ಕಾಣ್ತೀವಿ ಇದು ಸೇಮು ಸೈಕ್ಲೋನಿಕ್ ನಿಮಗೆ ನಾನು ನಿಮ್ಗೆ ಆಲ್ರೆಡಿ ಇದಕ್ಕೆ ಇದ್ರ ಹಿಂದಿನ ಒಂದು ಪಾರ್ಟು ಪಾರ್ಟ್ ನಾನು ಫೋರ್ ಪಾರ್ಟ್ ಫೋರ್ ವಿಡಿಯೋ ದಯವಿಟ್ಟು ನೋಡಿ ಕಂಪ್ಲೀಟ್ ಸೈಕ್ಲೋನ್ ಅಂದರೆ ಆ್ಯಂಟಿ ಸೈಕ್ಲೋನ್ ಸೈಕ್ಲೋನ್ ಆವರ್ತ ಮಾರುತ ಅಪ್ರತ್ಯಾವರ್ತ ಮಾರುತ ಹೇಳಿದ್ದೀನಿ ಈ ಒಂದು ಆವರ್ತ ಮಳೆ ಕೂಡ ಇದೇ ರೀತಿ ಆಗ್ತಕ್ಕಂಥದ್ದು ಕಡಿಮೆ ಒತ್ತಡದಿಂದ ಅಧಿಕ ಒತ್ತಡ ಕಡೆ ಬರುತ್ತೆ ಸೊ ಅಲ್ಲಿ ಬರ ಬರ್ತಾ ಏನಾಗುತ್ತೆ ಆ ಒಂದು ಇದನ್ನು ಗನಿಭವಿಸಿ ಆ ಪ್ರದೇಶಗಳಲ್ಲಿ ಏನಾಗುತ್ತೆ ಶೀತ ಇರುತ್ತಲ್ಲ ಅಂದರೆ ಈಗ ಕಡಿಮೆ ಅತಿ ಹೆಚ್ಚು ಒತ್ತಡ ಪಡೆ ಸಮುದ್ರದಿದ್ದಾಗ ಏನಾಗುತ್ತೆ ಇಲ್ಲಿ ಹೈ ಇನ್ಸುಲೇಷನ್ ಅಂದರೆ ವಿಕಿರಣತೆಗಳಿರುತ್ತೆ ಹೈ ಜಾಸ್ತಿ ಒಂದು ಸೂರ್ಯನ ಕಿರಣಗಳಿರುತ್ತೆ ಭೂ ಪ್ರದೇಶ ಅಧಿಕ ಒತ್ತಡ ಪದ್ಧತಿ ಇರುತ್ತೆ ಅಂದರೆ ಶೀತ ಇರುತ್ತೆ ಅಲ್ಲಿ ಸೊ ಇದು ಬಂದಾಗ ಏನಾಗುತ್ತೆ ತನ್ನ ಒಂದು ಉಷ್ಣಾಂಶನ ಕಳೆದುಕೊಂಡು ಇಲ್ಲಿ ಮಳೆ ಸುರಿಸ್ತಕ್ಕಂಥದ್ದು ಅದನ್ನ ನಾವು ಆವೃತ್ತ ಮಳೆದಲ್ಲಿ ನೋಡಿದ್ದೀವಿ ಓಕೆ ಫೈನ್ ಇದ್ದು ಬಿಟ್ಟು ನಮ್ಗೆ ಇಲ್ಲಿ ಬಾರ್ಡರ್ ರೈನ್ಫಾಲ್ ಅಂತ ಕರಿತೀವಿ ಗಡಿನಾಡ ಮಳೆ ಅಂತ ಕರಿತೀವಿ ಗಡಿನಾಡ ಮಳೆ ಅಂದರೆ ಸಿಂಪಲ್ ಅದೇನೂ ಅಲ್ಲ ಅಂದ್ರೆ ಕರಾವಳಿ ತೀರ ಕೋಸ್ಟಲ್ ರೈನ್ಫಾಲ್ ಅಂತಲೇ ಕರಿತೀವಿ ಕೋಸ್ಟಲ್ ರೈನ್ಫಾಲ್ ಸಮುದ್ರದಿಂದ ಏನಾಗುತ್ತೆ ಉಷ್ಣ ವಾಯು ಇರುತ್ತಲ್ಲ ಅದು ಬರಬೇಕಾದ್ರೆ ಆಗುತ್ತೆ ಭೂಪ್ರದೇಶ ತಂಪಾಗಿದ್ದಾಗ ಅಲ್ಲಿ ತಂಪಾಗಿರ್ತಕ್ಕಂಥ ಜಾಗದಲ್ಲಿ ತಂಪಾದ ಪ್ರದೇಶದಲ್ಲಿ ತನ್ನ ಉಷ್ಣಾಂಶನ ಕಳ್ಕೊಂಡು ಅಲ್ಲಿ ಮಳೆ ಸುರಿಸ್ತಕ್ಕಂಥದ್ದು ಅದನ್ನ ನಾವು ಬಾರ್ಡರ್ ರೈನ್ಫಾಲ್ ಅಂತ ಕರೀಬಹುದು ಕೋಸ್ಟಲ್ ರೈನ್ಫಾಲ್ ಅಂತ ಕೂಡ ಕರಿತೀವಿ ಸೊ ಇದು ಮುಖ್ಯವಾಗಿರ್ತಕ್ಕಂಥ ನಾಲ್ಕು ರೀತಿ ರೈನ್ಫಾಲ್ ನಾನು ಮೂರು ತಗೊಂಡಿದ್ದೀನಿ ಫೈನ್ ಇನ್ನೊಂದು ನಾಲ್ಕನಿಂದ ಆ್ಯಡ್ ಮಾಡ್ಕೋಬಹುದು ಇನ್ನು ಬಾರ್ಡರ್ ರೈನ್ಫಾಲ್ ಅಥವಾ ಗಡಿನಾಡು ಅಥವಾ ಕೋಸ್ಟಲ್ ರೈನ್ಫಾಲ್ ಅಂತ ಕರಿಬೋದು ಕರಾವಳಿ ಮಳೆಗಳು ಅಂತ ಮಳೆ ಅಂತ ಕೂಡ ಕರಿಬೋದು ಓಕೆ ಈಗ ನಾವು ಮಳೆಗಳು ಯಾವ ಟೈಪ್ ಇದೆ ಹೆಂಗೆ ಆಗ್ತದೆ ಸೊ ಅದನ್ನು ಏನೇನು ವರ್ಡ್ಸು ಇವೆಲ್ಲ ತಿಳ್ಕೊಂಡ್ವಿ ಸೊ ಇಲ್ಲಿ ನೋಡಿ ಈ ರೀತಿ ಬಿಸಿಗಳ ಮೇಲೆ ಬರುತ್ತೆ ಇಲ್ಲಿ ತಂಪಾದ ಪ್ರದೇಶದಲ್ಲಿ ಇದಾಗಿ ಮಳೆ ಸೂಸ್ತಕ್ಕಂಥ ಗಡಿನಾಡ ಮಳೆ ಅಂತ ಕೂಡ ನಾವು ಕರೀಬಹುದು ಅಥವಾ ಆವೃತ ಮಳೆನೂ ಕೂಡ ಇದೇ ರೀತಿ ಆಗುತ್ತೆ ಕೋಸ್ಟಲ್ ಕಡೆ ಏರಿಯಾದಲ್ಲಿ ಕೋಸ್ಟಲ್ ರೈನ್ಫಾಲ್ ಸಿಗ್ತಕ್ಕಂಥದ್ದು ಸೊ ಇಲ್ಲಿ ಫಾರ್ಮ್ಸ್ ಆಫ್ ಪರ್ಸಿಪಟೇಷನ್ ಅಂದ್ರೆ ವೃಷ್ಟಿಯ ಸ್ವರೂಪಗಳು ಹೆಂಗಿರ್ತವೆ ಅದು ಗಾತ್ರದ ಮೇಲೆ ನಾವು ಅದನ್ನ ಡಿಸೈಡ್ ಮಾಡ್ತೀವಿ ಅಂದ್ರೆ ಮಳೆ ಈಗ ನಿಮ್ಗೆ ತುಂತುರು ಮಳೆ ಹಿಮ ಮಳೆ ಹಿಮವೃಷ್ಟಿ ಆಲಿಕಳ್ಳು ಮಳೆ ಇದೆಲ್ಲ ನೀವು ನೋಡಿ ನೋಡಿರ್ತೀರಾ ಸೊ ಇಲ್ಲಿ ಮಳೆ ಏನಿದೆ ಅದಿ ಗಾತ್ರ ಪಾಯಿಂಟ್ ಫೈವ್ ಎಮ್ ಎಂ ಗಿಂತ ಹೆಚ್ಚಿಗೆ ಇರುತ್ತೆ ಇಲ್ಲಿ ತುಂತುರು ಮಳೆ ಡ್ರಿಸಲ್ ಮಳೆ ಗಾತ್ರ ಪಾಯಿಂಟ್ ಫೈವ್ ಎಮ್ಗಿಂತ ಕಡಿಮೆ ಇರುತ್ತೆ ಅದನ್ನ ತುಂತುರು ಮಳೆ ಅಂತ ಕರಿತೀವಿ ಅದೇ ರೀತಿ ಹಿಮ ಸ್ನೋ ಅಂತ ಏನು ಕರಿತೀವಿ ಹಿಮ ಘನೀಕರಿಸಿದ ಬಿಳಿಯ ಹಿಮದ ರೂಪ ಅದು ನಾನು ನಿಮ್ಗೆ ಹೇಳಿದೆ ಸಬ್ಮಿಲೇಷನ್ ಆಗುತ್ತೆ ತುಂಬ ಉಷ್ಣಾಂಶ ನೆಗೆಟಿವ್ ಅಂದರೆ ಜೀರೋ ಡಿಗ್ರಿಗಿಂತ ಕಮ್ಮಿ ಇದ್ದಾಗ ಸಬ್ಮಿಲೇಷನ್ ಆಗಿ ಅದು ಹಿಮದ ರೂಪದಲ್ಲಿ ಸುಳಿದತಕ್ಕಂಥ ಮಳೆ ಒಂದು ಹಿಮವೃಷ್ಟಿ ಅಂತ ಕರಿತೀವಿ ಸ್ಲೀಟ್ ಅಂತ ಕರಿತೀವಿ ಮಳೆ ಮತ್ತು ಹಿಮಗಳ ಮಿಶ್ರಣ ಅದು ಸೊ ಎರಡು ಮಿಶ್ರಣ ಆಗಿ ನಮ್ಗೆ ಈ ಹಿಮ ಬೀಳುತ್ತಲ್ಲ ಇದು ಏನಂತ ಮೋಡ ರಾಶಿ ಮೋಡ ಅಂತ ಬರುತ್ತೆ ವಿಧಗಳಲ್ಲಿ ರಾಶಿ ಮೋಡ ಅಂತ ಬರುತ್ತೆ ಉರ್ಧ್ವಮುಖ ಹಂಚಿಕೆ ಇರತಕ್ಕಂಥ ಒಂದು ಮೋಡ ಅದು ರಾಶಿ ಮೋಡ ಅಂತ ಟೈಪ್ ಬರುತ್ತೆ ಮೋಡ ನೆಕ್ಸ್ಟ್ ಚಾಪ್ಟ್ರಲ್ಲಿ ಹೇಳ್ತೀನಿ ಇಂಥ ಒಂದು ಸೀಸನ್ ಅಲ್ಲಿ ಈ ಒಂದು ಕಂಡೀಷನ್ ಅಲ್ಲಿ ಮಾತ್ರ ಈ ಹಿಮ ಅಂದ್ರೆ ಆಳಿಕಲ್ಲು ಮಳೆ ಈ ಹಿಮವೃಷ್ಟಿಗಳು ಆಗ್ತಕ್ಕಂಥದ್ದು ಹಾಲಿಕಲ್ಲು ಮಳೆ ಆಗ್ತಕ್ಕಂಥದ್ದು ಇಲ್ಲಿ ನೋಡಿ ಹಾಲಿಕಲ್ಲು ಮಳೆ ಅಂದ್ರೆ ಐದರಿಂದ ಐವತ್ತು ಅಷ್ಟು ಅದ್ರ ಗಾತ್ರ ಇರುತ್ತೆ ಹಿಮದ ತುಣುಕುಗಳಾಗಿ ಬೀಳ್ತಕ್ಕಂಥದ್ದು ಸೊ ಇದನ್ನ ನಾವು ಅದರ ಒಂದು ತೂಕ ಅದರ ಒಂದು ಸೈಜ್ ಮೇಲೆ ಡಿವೈಡ್ ಮಾಡ್ತೀವಿ ಯಾವ ರೀತಿ ಮಳೆಗಳು ಬರುತ್ತೆ ಅಂತ ಹೇಳಿ ಓಕೆ ಫೈನ್ ಮಳೆ ಯಾ ಅನ್ನು ಅಳೆಯುವ ಮಾಪನ ರೈನ್ ರೈನ್ ಗೇಜ್ ಅಂದ್ರೆ ಸಿಂಪಲ್ ಏನಿಲ್ಲ ಅದೊಂದು ರೀತಿ ನಿಮಗೆ ಒಂದು ಅಳತೆ ಇರತಕ್ಕಂತ ಒಂದು ಇದಿರುತ್ತೆ ಒಂದು ಟ್ಯೂಬ್ ಇರುತ್ತೆ ಜಸ್ಟ್ ಟ್ಯೂಬ್ ಅಂತ ಅನ್ನೋಕ್ಕಿಂತ ಒಂದು ಅಳತೆ ಮಾಪನ ಅಂತ ಇರುತ್ತೆ ಆ ಮಳೆ ಬರೋ ಒಂದು ರೀಜನ್ ಅಲ್ಲಿ ಅದು ಇಟ್ಟರೆ ಒಂದು ಆಗಿರ್ತಕ್ಕಂಥ ರೀಜನ್ಲಿ ಇಟ್ಟಾಗ ಅಲ್ಲಿ ಮಳೆ ನೀರೇನು ಬೀಳುತ್ತಲ್ಲ ತುಂಬಿಕೊಳ್ಳುತ್ತಲ್ಲ ಅದು ಸೆಂಟಿಮೀಟರ್ ಗಾತ್ರ ಮೇಲೆ ತುಂಬಿಕೊಳ್ಳುತ್ತೆ ನಿಮಿಷ ತೋರಿಸ್ತೀನಿ ಅಂತ ಹೇಳಿ ಹಾ ಈ ರೀತಿ ಈ ರೀತಿ ಸೆಂಟಿಮೀಟರ್ ಗಾತ್ರ ಇಲ್ಲಿ ಸೆಂಟಿಮೀಟರ್ ಮೇಲೆ ಮಾಡಿರ್ತಾರೆ ಸೊ ಎ ಆ ಒಂದು ಮಳೆ ಬಂದು ನಿಂತ ತನಕ ಎಷ್ಟು ಸೆಂಟಿಮೀಟರ್ ತುಂಬಿದೆ ಅಂದ್ರೆ ಅಷ್ಟು ಸೆಂಟಿಮೀಟರ್ ಮಳೆ ಆಗಿದೆ ಅಂತ ಅರ್ಥ ಅದನ್ನ ಋಷ್ಠಿಮಾಪಕ ರೈನ್ ಗಾಜ್ ಅಂತ ಕರಿತೀವಿ ಸೊ ಇದು ನನ್ನ ಒಂದು ಟೆಲಿಗ್ರಾಮ್ ಚಾನೆಲ್ ಪುನೀತ್ ಫೋರಮ್ ಅಂತ ನೋಡಿ ಪುನೀತ್ ಫೋರಮ್ ಅಂತ ಯು ಕೆನ್ ಜಾಯಿನ್ ದೇರ್ ಅಲ್ಲಿ ನಿಮ್ಗೆ ಡೈಲಿ ಬೇಸಿಸ್ ಮೇಲೆ ಸ್ಕ್ವಿಸಸ್ ಇರುತ್ತೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರುತ್ತೆ ಮತ್ತು ನಿಮಗೆ ಪಿ ಡಿ ನಾನು ಮಾಡ್ತಕ್ಕಂಥ ನನ್ನ ಬೇರೆ ಪ್ರೈವೇಟ್ ಚಾನಲ್ ಮಾಡ್ತಕ್ಕಂಥ ಪಿ ಡಿ ಎಫ್ ನೋಟ್ಸ್ಗಳು ಅಲ್ಲಿ ಸಿಗ್ತವೆ ಜೊತೆಗೆ ಬೇರೆ ಬೇರೆ ಜಾಬ್ ರಿಲೇಟೆಡ್ ಆಗಿರ್ಬೋದು ಡೈಲಿ ದಿನದ ಒಂದು ಆಕ್ಟಿವಿಟೀಸ್ಗಳಾಗಿರ್ಬೋದು ನ್ಯೂಸ್ಗಳಾಗಿರ್ಬೋದು ಇದೆಲ್ಲ ಅಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಸೊ ಯು ಕ್ಯಾನ್ ಫಾಲೋ ಇಟ್ ನಿಮಗೆ ಅದು ಯುಟಿಲೈಸ್ ಆಗುತ್ತೆ ನೀವು ಈ ಒಂದು ಇದನ್ನ ತಗೋಬಹುದು ಅಥವಾ ಅಲ್ಲಿ ಹೋಗಿ ಪಿ ಯು ಎನ್ ಡಬ್ಲ್ ಇ ಟಿ ಎಚ್ ಅಂತೇಳಿ ಎಫ್ ಒ ಆರ್ ಯು ಎಮ್ ಅಂತ ಫ್ರೀ ಪುನೀತ್ ಫೋರಮ್ ಅಂತಂದ್ರೆ ಈ ರೀತಿ ಸಿಂಬಲ್ ನಿಮ್ಗೆ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮಗೆ ಅದನ್ನು ಜಾಯ್ನ್ ಆಗ್ಬೋದು ಓಕೆ ಫೈನ್ ಸೊ ಇಲ್ಲಿ ವೃಷ್ಟಿ ಮಾಪಕ ರೈನ್ ಗಾಜ್ ಅಂತ ಹೇಳ್ತಾ ಇದ್ದೆ ನಾನು ಸೊ ಇದನ್ನು ಕೂಡ ನಾವು ಅಳತೆ ಮಾಡಿ ಮಾಡ್ತಕ್ಕಂಥದ್ದು ಮತ್ತೆ ಇಲ್ಲಿ ಮಳೆಲಿ ಈ ಈ ಟೈಮಲ್ಲಿ ಏನಾಗುತ್ತೆ ಗೊತ್ತಾ ಈ ವಾಯು ರಾಶಿ ಈಗಳು ಈಗ ನೋಡಿ ನಾನು ನಿಮ್ಗೆ ಹೇಳ್ದೆ ಆವರ್ತ ಮಾರುತಗಳು ಬಂದಾಗ ಒಂದು ರೀತಿ ಆಗಿರ್ಬೋದು ಅಥವಾ ನಿಮಗೆ ವಾಯು ರಾಶಿಗಳು ಬರುತ್ತೆ ಶೀತ ಮತ್ತೆ ವಾಯು ರಾಶಿ ಮತ್ತೆ ಏನು ವಾಯು ರಾಶಿ ಬಂದು ಸಣಿಸ್ದಾಗ ಅಲ್ಲಿ ನಮ್ಗೊಂದು ರೀತಿ ಫಾಗ್ ಟೈಪ್ ಕ್ರಿಯೇಟ್ ಆಗುತ್ತೆ ಫಾಗ್ ಅಥವಾ ಮಿಸ್ಟ್ ಅಥವಾ ಹೇಜ್ ಅಂತ ಹೇಳ್ತೀವಿ ಅಂದ್ರೆ ಕಾವಳ ಮಂಜು ಮಬ್ಬು ಅಂತ ಈ ಕಾನ್ಸೆಪ್ಟು ಕೂಡ ವೆರಿ ಇಂಪಾರ್ಟೆಂಟ್ ಸೊ ಇದ್ರೂ ನಾನು ನಿಮಗೆ ಹೇಳೋದಾದ್ರೆ ಸಿ ಇಲ್ಲಿ ಏನೋ ಗೊತ್ತಾ ಪಾರದರ್ಶಕತೆ ಮೇಲೆ ಅದನ್ನ ಡಿವೈಡ್ ಮಾಡ್ತೀವಿ ಪಾರದರ್ಶಕತೆ ಅಂದ್ರೆ ಏನು ಈಗ ನೀವು ಚಳಿಗಾಲದಲ್ಲಿ ಏನಾಗುತ್ತೆ ಈ ವಾಯು ರಾಶಿ ನಮ್ಮ ಭೂ ಪ್ರದೇಶದ ಮೇಲೆ ಬರುತ್ತೆ ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ ಈ ವಾಯು ಏನು ನಾವು ಪ್ರಚರಣ ಪ್ರಚರಣ ಪ್ರವಾಹ ಅಂತ ಏನು ಹೇಳಿದ್ವಿ ಕನ್ವೆನ್ಷನಲ್ ಕರೆಂಟ್ ಮುಖಾಂತರ ಮೇಲೆ ಗೊತ್ತಲ್ಲ ಅದು ನಮ್ಮ ಭೂಮಿಯ ಪ್ರದೇಶ ಭೂ ಪ್ರದೇಶದ ಒಂದು ಕೆಳಮಟ್ಟದಲ್ಲೇ ಒಂದ್ಸಲ ಘನಿ ಭವಸಿಡುತ್ತೆ ಯಾಕಂದ್ರೆ ಅದು ಉಷ್ಣಾಂಶ ಕಮ್ಮಿ ಇರುತ್ತೆ ಆ ಜಾಗದಲ್ಲಿ ಆ ಉಷ್ಣಾಂಶ ಕಮ್ಮಿ ಇರೋ ಜಾಗದಲ್ಲಿ ಏನಾಗುತ್ತೆ ಇಲ್ಲಿ ನಿಮಗೆ ಮಬ್ಬು ಕಾಣೋದು ನಿಮಗೆ ನೋಡಿ ಅಲ್ಲಿ ಫಾಗ್ ಕಾಣ್ತಿದೆ ಅಂತ ಹೇಳ್ತೀರಿ ನಮಗೇನು ಮುಂದೆ ಕಾಣ್ತಿಲ್ಲ ಒಂದಿಷ್ಟು ಕಿಲೋಮೀಟರ್ ಆದ್ಮೇಲೆ ಅಂತ ಹೇಳ್ತೀವಿ ಸೊ ಈ ರೀತಿ ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಈ ಶೀತವಾಯು ರಾಶಿ ಭೂ ಪ್ರದೇಶದ ಹತ್ರ ಬಂದಾಗ ಏನಾಗುತ್ತೆ ಇಲ್ಲಿ ಹತ್ತಿರದಲ್ಲೇ ಹೋಗ್ಬೇಕಾರೆ ಅಲ್ಲಿ ಒಂದು ಫಾಗ್ ರೀತಿ ಕ್ರಿಯೇಟ್ ಆಗ್ತಕ್ಕಂಥದ್ದು ಅಂದರೆ ಉಷ್ಣಾಂಶ ಕಮ್ಮಿ ಇರುತ್ತೆ ಅಲ್ಲಿ ಅದರಿಂದ ಫಾಗ್ ರೀತಿ ಕ್ರಿಯೇಟ್ ಆಗುತ್ತೆ ಉಷ್ಣಾಂಶ ಜಾಸ್ತಿ ಆಗಿದ್ರೆ ಏನಾಗುತ್ತೆ ಅದು ಚದುರು ಹೋಗ್ಬಿಡುತ್ತೆ ಮಳೆ ಆಗ್ಬೋದು ಅಥವಾ ಇನ್ನು ಮೇಲೆ ಏರ್ಕೊಂಡು ಹೋಗ್ತಕ್ಕಂಥದ್ದು ಸೊ ಅಂದ್ರೆ ಪಾರದರ್ಶಕತೆ ಆಧಾರದ ಮೇಲೆ ಆಯಿತಾ ಅದು ಜಲಾಂಶವನ್ನು ಮೂರು ಭಾಗಗಳಲ್ಲಿ ವಿಂಗಡಿಸಬಹುದು ಅಂದ್ರೆ ಈ ಜಲಾಂಶ ಗಾಳಿಯಲ್ಲಿ ತಿಳಿತಿರೋ ಸೂಕ್ಷ್ಮ ಕೆಳಗಲಾಗಿರ್ತವೆ ಅದರ ದೂರ ವಸ್ತುಗಳು ಕಾಣುವುದಿಲ್ಲ ಅದನ್ನ ನಾವು ಏನಂತ ಕಂಡ ಕ ಹೇಳ್ಬೋದು ಕಾವಳ ಫಸ್ಟ್ ನಾವು ಫಾಗ್ ಇಲ್ಲಿಂದ ನೋಡಿ ಕಾವಳ ಫಾಗ್ ಅಂತ ಕರಿತೀವಿ ಇದ್ರಲ್ಲೂ ಎಷ್ಟೊಂದು ವಿಧ ಇದೆ ಕಾರಣಗಳು ಬೇರೆ ಬೇರೆ ಇದೆ ಇನ್ನೂ ನಾವು ಡೀಟೇಲ್ ಆಗೋದ್ರೆ ಈ ಮಳೆ ಫಾಗ್ ಕಾವಳ ಇನ್ನೂ ಡೀಟೇಲ್ ಆಗೋದ್ರೆ ಇದು ಇನ್ನು ನಮ್ಗೆ ಒನ್ ಅವರ್ ವಿಡಿಯೋ ಬೇಕು ಸ್ನೇಹಿತರೆ ಅಂದ್ರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಏನ್ ಇಂಪಾರ್ಟೆಂಟ್ ಕೇಳ್ಬೋದು ಅಷ್ಟು ನಾವು ತಿಳ್ಕೊತಾ ಹೋಗೋಣ ಓಕೆ ಫೈನ್ ಇಲ್ಲಿ ಕಾವಳ ಫಾಗ್ ಅಂತ ಹೇಳಿದ್ರೆ ಇದು ಒಂದು ಗಿಂತ ಕಡಿಮೆ ದೂರ ವಸ್ತುಗಳು ಮಾತ್ರ ಕಾಣುತ್ತೆ ನಮಗೆ ನೀವು ಬೆಳಗಿನ ಜಾವದಲ್ಲಿ ನೋಡ್ತಾ ಇರಬೇಕು ಹಿಮ ಬೀಳ್ತಾ ಇರತ್ತಲ್ವ ಬೆಳಗ್ಗೆ ನೀವು ಈ ಚಳಿಗಾಲ ನವೆಂಬರ್ ಡಿಸೆಂಬರ್ ಜನವರಿ ಟೈಮಲ್ಲಿ ಹೈವೇಗಳಲ್ಲಿ ಹೋಗ್ತಾರೆ ನಿಮ್ಗೆ ಏನೋ ಮುಂದೆ ಕಾಣಲ್ಲ ನಿಮಗೆ ಒಂದಷ್ಟು ಒಂದು ಕಿಲೋಮೀಟ್ರ್ ಮುಂದೆ ಏನೂ ಕಾಣಲ್ಲ ನಿಮಗೆ ಸುತ್ತಮುತ್ತ ಸೊ ಇದನ್ನ ಫಾಗ್ ಅಂತ ಕರಿತೀವಿ ಓಕೆ ಅದೇ ಒಂದರಿಂದ ಎರಡು ಕಿಲೋಮೀಟ್ರ್ ತನಕ ಕಾಣ್ತಾ ಇದನ್ನ ಅಂದರೆ ಮಂಜು ಮಿಸ್ಟ್ ಅಂತ ಕರಿತೀವಿ ಮಂಜು ಬೀಳ್ತಾ ಇದೆ ಬೇರೆ ಟೈಮಲ್ಲಿ ನೀವು ಬೆಳಗಿನ ಜಾವ ಇನ್ನೂ ಎಂಟು ಇದು ಫಾರ್ ಎಕ್ಸಾಂಪಲ್ ಇದನ್ನ ತೊಗೊಳ್ಳಿ ಈ ಫಾಗ್ ಏನೋ ಇದೆಯಲ್ಲ ಬೆಳಗಿನ ಜಾವ ಆರು ಗಂಟೆ ಏಳು ಗಂಟೆ ಎಂಟು ಗಂಟೆ ಅದೇ ಒಂಬತ್ತು ಹತ್ತು ಗಂಟೆ ಆದಾಗ ಸ್ವಲ್ಪ ಕ್ಲಿಯರ್ ಆಗ್ತಾ ಇರುತ್ತೆ ಜಸ್ಟ್ ಹನಿಗಳ ಥರ ನಿಮಗೆ ಮಂಜು ಬೀಳೋ ಟೈಪ್ ಹನಿಗಳ ಟೈಪ್ ಬೀಳ್ತಾರೆ ಅದು ಕಾಣುತ್ತೆ ಸೊ ಅವಾಗ ಏನಾಗುತ್ತೆ ಉಷ್ಣಾಂಶ ಸ್ವಲ್ಪ ಸೂರ್ಯನ ಕಿರಣ ಜಾಸ್ತಿ ಆಗಿರೋದ್ರಿಂದ ಉಷ್ಣಾಂಶ ಜಾಸ್ತಿ ಆಗಿರೋದ್ರಿಂದ ಅದು ನಮಗೆ ಮಂಜು ಮಿಸ್ಟ್ ರೀತಿ ಕಾಣುತ್ತೆ ಅದನ್ನ ಮಿಸ್ಟ್ ಅಂತ ಕರಿತೀವಿ ಅದು ಒಂದರಿಂದ ಎರಡು ಕಿಲೋಮೀಟರ್ ತನಕ ನಾವು ನೋಡ್ಬೋದು ದೂರ ಎಕ್ಸಾಂಪಲ್ ಕೇಳ್ತಾರೆ ಫಾಗ್ ಎಷ್ಟು ಕಿಲೋಮೀಟರ್ ತನಕ ನೋಡ್ಬೋದು ಕಾವಳ ಅಂತ ಕೇಳ್ತೀವಿ ಅಥವಾ ಅವ್ರು ಕಿಲೋಮೀಟರ್ ಕೊಟ್ಬಿಟ್ಟು ಇದನ್ನ ನಾವು ಕೆಳಗಿನ ಏನಂತ ಕರಿತೀವಿ ಅಂತ ನಿಮ್ಗೆ ಅಲ್ಲಿ ಮಂಜು ಮಂಜು ಕಾವಳ ಮಬ್ಬು ಅಂತ ಸೊ ಅದರಿಂದ ಇದನ್ನ ನಾವು ಮುಖ್ಯವಾಗಿ ತಿಳ್ಕೊಬೇಕಾಗತ್ತೆ ಕಾವಳ ಅಂದ್ರೆ ಒಂದರಿಂದ ಒಂದ್ ಕಿಲೋಮೀಟರ್ ಕಿಂತ ಕಮ್ಮಿ ಇರತಕ್ಕಂಥ ಮಾತ್ರ ಕಾಣಕ್ತಿವಿ ಫಾಗ್ ಅಂತ ಕರಿತೀವಿ ಅದೇ ರೀತಿ ಮಿಸ್ಟ್ ಮಂಜು ಅಂದ್ರೆ ಒಂದರಿಂದ ಎರಡು ಕಿಲೋಮೀಟರ್ ನೋಡಬಹುದು ಮಬ್ಬು ಹೇಜ್ ಅಂತ ಕರಿತೀವಿ ಇದರಲ್ಲಿ ಎರಡರಿಂದ ಐದು ಕಿಲೋಮೀಟರ್ ದೂರ ಇರತಕ್ಕಂಥ ವಸ್ತುಗಳನ್ನ ನೋಡಬಹುದು ನಾವು ಅಂದ್ರೆ ಮಬ್ಬು ಇದೆಯಲ್ಲ ಅದು ಸ್ವಲ್ಪ ಜಾಸ್ತಿ ಕಿಲೋಮೀಟರ್ ತನಕ ನೋಡಬಹುದು ಅದ್ರ ನೆಕ್ಸ್ಟ್ ಪೊಸಿಷನ್ ಅಲ್ಲಿ ಬರೋದು ಮಿಸ್ಟ್ ಮಂಜು ಇದು ಒಂದರಿಂದ ಏಳು ಕಿಲೋಮೀಟರು ಅದಕ್ಕಿಂತ ಕಮ್ಮಿ ಪ್ರದೇಶನ ನಾವು ಕಾಣ್ಬೋದು ನೇರವಾಗಿ ಅಂತಂದರೆ ಅದು ಕಾವಳ ಫಾಗ್ ಓಕೆ ಇದು ಒಂದು ಕಿಲೋಮೀಟರ್ಗಿಂತ ಕಮ್ಮಿ ಓಕೆ ಇಷ್ಟು ತಿಳ್ಕೊಂಡ್ರೆ ದಟ್ಸ್ ಮೋರ್ ದನ್ ಎಸ್ ಸೊ ಮಳೆ ಮಂಜು ಇದ್ರ ಬಗ್ಗೆ ಅವರು ಯಾವುದನ್ನು ಅಳಿತೀವಿ ಮತ್ತೆ ಇಲ್ಲಿ ಇನ್ನೂ ಬೇರೆ ಬೇರೆ ಬರುತ್ತೆ ಹೈಸೋ ಹೈ ಗ್ರೀನ್ಸ್ ಅಂತ ಬರುತ್ತೆ ಅಂದರೆ ಆದ್ರತೆಗಳನ್ನು ನೇರವಾಗಿ ಎಳೆಯುವಂಥದ್ದು ಇದು ಸೊ ಇನ್ನೂ ಡೀಟೇಲ್ ಆಗಿ ಕೂಡ ಇದನ್ನು ನಾವು ತಗೊಂಡು ಹೋಗ್ತಾ ಹೋಗ್ಬೋದು ಬಟ್ ಇದನ್ನು ನಾವು ಎಕ್ಸಾಮ್ ಪರ್ಪೆಕ್ಟಿವ್ ಇಷ್ಟು ತಿಳ್ಕೊಂಡ್ರೆ ದಟ್ಸ್ ಮೋರ್ ದೆನ್ ಆನ್ ಆಫ್ ಅಂತ ನಾನು ಹೇಳ್ತೀನಿ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಮ್ಯಾಕ್ಸಿಮಮ್ ನಾನು ಕವರ್ ಮಾಡಿದ್ದೀನಿ ಇನ್ನೊಂದು ಇನ್ನು ಸಣ್ಣ ಪುಟ್ಟಗಳಿವೆ ಅದು ನಿಮ್ಗೆ ಹೇಳ್ತಾ ಹೋದ್ರೆ ಕನ್ಫ್ಯೂಸ್ ಆಗುತ್ತೆ ಕನ್ಫ್ಯೂಸ್ ಮಾಡೋದು ಬೇಡ ಮತ್ತೆ ಜಾಸ್ತಿ ಅದ್ರ ಬಗ್ಗೆ ಡೀಟೇಲ್ ಹೋಗೋದು ಬೇಡ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ನೋಡ್ತಾ ಹೋಗೋಣ ಅಂತ ಹೇಳಿ ನಾನು ಮುಖ್ಯವಾಗಿ ಇದನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಫೈನ್ ಈಗ ನಾವು ನೆಕ್ಸ್ಟು ಏನು ಮಾಡೋಣ ಮೋಡಗಳು ತಗೋತೀನಿ ನೆಕ್ಸ್ಟ್ ಪಾರ್ಟಲ್ಲಿ ಪಾರ್ಟ್ ಸಿಕ್ಸಲ್ಲಿ ಮೋಡಗಳು ತಗೋತಿವಿ ಮೋಡಗಳು ಅದರ ಸ್ಟ್ರಕ್ಚರ್ ಹೇಗಿದೆ ಅಂದರೆ ಅದರ ಒಂದು ಆಕಾರದ ಮೇಲೆ ಡಿವೈಡ್ ಮಾಡ್ತಾರೆ ಮತ್ತು ಅದ್ರ ಎತ್ತರ ಅದು ಕೆಳ ಹಂತದ್ದಲ್ಲ ಮಧ್ಯಮ ಹಂತದಲ್ಲ ತುಂಬ ಹೈಟ್ ಸೊ ಆ ಹೈಟ್ ಮೇಲೆ ಡಿವೈಡ್ ಮಾಡ್ತಾರೆ ಮತ್ತು ಎಲ್ಲಿಂದ ನಮ್ಗೆ ಹೆಚ್ಚು ಮಳೆ ಸಿಗುತ್ತೆ ಯಾವ ರೀತಿ ಸಿಗುತ್ತೆ ಸೊ ಇದೆಲ್ಲ ಮೋಡಗಳು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಇದನ್ನು ನಾವು ನೆಕ್ಸ್ಟ್ ಮತ್ತೆ ಹೆಂಗೆ ಫಾರ್ಮ್ ಆಗುತ್ತೇವೆ ಇವೆಲ್ಲ ನಾವು ನೆಕ್ಸ್ಟ್ ಒಂದು ವಿಡಿಯೋ ಇದರಲ್ಲಿ ನೋಡೋಣ ಅಂತ ಹೇಳ್ತಾ ಇದನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ ವೀಡಿಯೋನ ಮತ್ತೆ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಇಷ್ಟ ಆಗಿದೆ ಅಂತಂದರೆ ಬೇರೆ ನಿಮಗೆ ವೀಡಿಯೋಸ್ ಲಿಂಕ್ಸ್ ಬೇಕಂದರೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಹೆಚ್ಚು ಜನ ಕಮೆಂಟ್ ಮಾಡಿದ್ರೆ ಲಿಂಕ್ಸ್ನ ಪ್ರೊವೈಡ್ ಮಾಡ್ತಾರೆ ಅದರಿಂದ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತೀನಿ ಧನ್ಯವಾದಗಳು ಸ್ನೇಹಿತರೆ